ಎಲ್ಲರಿಗೂ ನಮಸ್ಕಾರ. ಕೆಮ್ ಚಾಯಾಗೆ ನಾನು ಚಾಯಾ ನಿಮ್ಗೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯವಾದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದವರೆಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಈಸಿ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಸುಮಾರು ವೀಡಿಯೋಸ್ನ ನಾನು ಪರ್ಟಿಕ್ಯುಲರ್ಲಿ ಬಿ ಎಸ್ ಸಿ ಲೆವೆಲ್ಗೆ, ಎಮ್ ಎಸ್ ಸಿ ಲೆವೆಲ್ಗೆ, ಕೆಸೆಟ್ಟು, ನೆಟ್ಟು, ಜನರಲ್ ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ಸ್ ಎಲ್ಲ ನನ್ನ ಚಾನಲಲ್ಲಿ ನಾನು ಪೋಸ್ಟ್ ಮಾಡ್ತಾ ಇರ್ತೀನಿ. ಈಗ ಸದ್ಯಕ್ಕೆ ನಾನು ಟೈಟ್ರೇಷನ್ಸ್ನ ಶುರು ಮಾಡಿದ್ದೀನಿ. ಆಲ್ರೆಡಿ 3 ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇದು ನಂದು 4 ವೀಡಿಯೋ ನಾನು ಮಾಡ್ತಾ ಇರುವಂಥದ್ದು. ಇವತ್ತಿನ ವೀಡಿಯೋದಲ್ಲಿ ನಾನು ರೆಡಾಕ್ಸ್ ಟೈಟ್ರೇಷನ್ಸ್ ಅಂದರೆ ಏನು, ಪರ್ಟಿಕ್ಯುಲರ್ಲಿ ಟೇಕಿಂಗ್ ಎನ್ ಎಕ್ಸಾಂಪಲ್ ಆಫ್ ಎಸ್ಟಿಮೇಷನ್ ಆಫ್ ಎಫ್ ಎಸ್ ಯೂಸಿಂಗ್ ಎ ಸ್ಟ್ಯಾಂಡರ್ಡ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ಯೂಸಿಂಗ್ ಡೈಫಿನೈಲ್ ಅಮೈನ್ ಆಸ್ ಅನ್ ಇಂಡಿಕೇಟರ್, ಇಂಟರ್ನಲ್ ಇಂಡಿಕೇಟರ್. ಸೊ ಇದ್ರ ಬಗ್ಗೆ ವೀಡಿಯೋನ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ಇದೇ ಟೈಟ್ರೇಷನ್ ಎಫ್ ಎಸ್ ವರ್ಸಸ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ಏನಿದೆಯಲ್ಲ ಅದಕ್ಕೆ ಎಕ್ಸ್ಟರ್ನಲ್ ಇಂಡಿಕೇಟರ್ ಯೂಸ್ ಮಾಡಿಕೊಂಡವರು ಮಾಡ್ತಾರೆ. ಆದರೆ ಇವತ್ತಿನ ಎಪಿಸೋಡಲ್ಲಿ ನಾನು ಇಂಟರ್ನಲ್ ಇಂಡಿಕೇಟರ್ ಯೂಸ್ ಮಾಡಿಕೊಂಡು ಟೈಟ್ರೇಷನ್ ಯಾವ ರೀತಿ ಮಾಡ್ತಾರೆ, ವಾಟ್ಸ್ ಅ ಪ್ರಿನ್ಸಿಪಲ್ ಬಿಹೈಂಡ್ ದಟ್, ಅದರಲ್ಲಿ ವೈವ ಕ್ವಶನ್ಸ್ ಯಾವ ರೀತಿ ಕೇಳ್ಬೋದು, ಸೊ ಅದ್ರ ಬಗ್ಗೆ ಇವತ್ತು ವೀಡಿಯೋ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಮ್ ಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಹೋಗಿ ನೀವು ಪ್ಲೇಲಿಸ್ಟ್ಗೆ ಹೋದರೆ ಸೊ ಬೇರೆ ಬೇರೆ ಸೆಮ್ ಅವ್ರಿಗೆ ಬೇರೆ ಬೇರೆ ಆದಂಥ ವೀಡಿಯೋಸ್ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಅದಕ್ಕಿಂತ ಮುಂಚೆ ಟೈಟ್ರೇಷನ್ ಅಂದರೆ ಏನು ಅಂತ ನಮಗೆ ಗೊತ್ತಿರಬೇಕಾಗತ್ತೆ. ಸೊ ಟೈಟ್ರೇಷನ್ ಮಾಡಬೇಕು ಅಂತಂದರೆ ನೀವು ಆಲ್ರೆಡಿ ಮುಂಚೆ ಸಣ್ಣ ವಯಸ್ಸಿಂದ ಅದನ್ನು ನೋಡ್ಕೊಂಬಂದಿರ್ತೀರ, ಈ ಸ್ಟ್ಯಾಂಡರ್ಡಿಂದ ಕಲ್ತ್ಕೊಂಬಂದಿರ್ತೀರ. ಇನ್ ಆರ್ಡರ್ ಟು ನೋ ದಿ ಕಾನ್ಸಂಟ್ರೇಷನ್ ಆಫ್ ಎ ಅನ್ನೋನ್ ಸೊಲ್ಯೂಷನ್, ಅದಕ್ಕಿಂತ ಮುಂಚೆ ಸೊಲ್ಯೂಷನ್ ಅಂದರೆ ಏನು ಅಂತ ಗೊತ್ತಿರಬೇಕು. ಸೊಲ್ಯೂಟು ಮತ್ತು ಸಾಲ್ವೆಂಟು ಅವೆರಡು ಆ್ಯಡ್ ಮಾಡಿದಾಗ ನನಗೆ ಸೊಲ್ಯೂಷನ್ ಬರುತ್ತೆ. ಸೊಲ್ಯೂಟ್ ಅಂದರೆ ಯಾವುದು ಸ್ಮಾಲ್ ಕ್ವಾಂಟಿಟಿನಲ್ಲಿರುತ್ತಲ್ಲ ಅದಕ್ಕೆ ನಾನು ಸೊಲ್ಯೂಟ್ ಅಂತ ಕರಿತೀನಿ, ಯಾವುದು ಲಾರ್ಜ್ ಕ್ವಾಂಟಿಟಿನಲ್ಲಿರುತ್ತಲ್ಲ ಅದನ್ನು ನಾನು ಸಾಲ್ವೆಂಟ್ ಅಂತ ಕರಿತೀನಿ. ಈಗ ಒಂದು ಸಾಲಿಡು ಒಂದು ಲಿಕ್ವಿಡ್ ಇದ್ದಾಗ ಯಾವುದು ಸ್ಮಾಲ್ ಕ್ವಾಂಟಿಟಿ ಇದೆ ಅದನ್ನು ಸೊಲ್ಯೂಟ್ ಅಂತ ಹೇಳ್ತೀರಿ, ಯಾವುದು ಲಾರ್ಜ್ ಕ್ವಾಂಟಿಟಿ ಇದೆ ಅದನ್ನು ಸಾಲ್ವೆಂಟ್ ಅಂತ ಹೇಳ್ತೀರ. ಆದರೆ ಎರಡೂ ಸೊಲ್ಯೂಷನ್ಸ್ ಆದಾಗ, ಎರಡೂ ಲಿಕ್ವಿಡ್ ಆದಾಗ ಯಾವುದು ಸ್ಮಾಲರ್ ಕ್ವಾಂಟಿಟಿನಲ್ಲಿರುತ್ತಲ್ಲ ಅದನ್ನು ಸೊಲ್ಯೂಟ್ ಅಂತ ಕರಿತೀವಿ, ಯಾವುದು ಲಾರ್ಜ್ ಕ್ವಾಂಟಿಟಿ ಇರುತ್ತಲ್ಲ ಅದನ್ನು ನಾವು ಸಾಲ್ವೆಂಟ್ ಅಂತ ಕರಿತೀವಿ. ಸೊಲ್ಯೂಟು ಮತ್ತು ಸಾಲ್ವೆಂಟು ಕಂಬೈನ್ ಆಗಿ ಯೂನಿಫಾರ್ಮ್ ಸೊಲ್ಯೂಷನ್ ಬಂತು, ಏನೂ ಟರ್ಬಿಡಿಟಿ ಇಲ್ಲ, ಕ್ಲಿಯರ್ ಆಗಿತ್ತು ಅಂತಂದರೆ ಅವಾಗ ಅದನ್ನು ಏನಂತ ಕರಿತೀವಿ ನಾವು, ಸೊಲ್ಯೂಷನ್ ಅಂತ ಕರಿತೀವಿ. ಸೊ ಈ ಥರ ನನಗೆ ಒಂದು ಸೊಲ್ಯೂಷನ್ದು ಎಷ್ಟು ಸೊಲ್ಯೂಟು ನಾನು ಎಷ್ಟು ಸಾಲ್ವೆಂಟಲ್ಲಿ ಡಿಸಾಲ್ವ್ ಮಾಡಿದ್ದೀನಿ, 1 gram ಹಂಡ್ರೆಡ್ ಎಮ್ ಎಲ್ ಡಿಸಾಲ್ವ್ ಮಾಡಿದ್ದೀನಿ, ಅಥವಾ 0.2 gram ಹಂಡ್ರೆಡ್ ಎಮ್ ಎಲ್ ಡಿಸಾಲ್ವ್ ಮಾಡಿದ್ದೀನಿ, ಅಥವಾ 1 kg ನಾನು 200 ml ಡಿಸಾಲ್ವ್ ಮಾಡಿದ್ದೀನಿ, ಎಷ್ಟು ಸೊಲ್ಯೂಟ್ನ ಎಷ್ಟು ಸಾಲ್ವೆಂಟನ್ನು ಡಿಸಾಲ್ವ್ ಮಾಡಿದ್ದೀನಲ್ಲ ಅದಕ್ಕೆ ನಾನು ಏನಂತ ವರ್ಡ್ನ ಯೂಸ್ ಮಾಡ್ತೀನಿ, ಕಾನ್ಸಂಟ್ರೇಷನ್ ಆಫ್ ದಟ್ ಪರ್ಟಿಕ್ಯುಲರ್ ಸೊಲ್ಯೂಷನ್ ಅಂತ ಹೇಳ್ತೀನಿ, ಇಲ್ಲಾಂದರೆ ಸ್ಟ್ರೆಂತ್ ಆಫ್ ದಟ್ ಪರ್ಟಿಕ್ಯುಲರ್ ಸೊಲ್ಯೂಷನ್ ಅಂತ ಹೇಳ್ತೀನಿ. ಸೊ ಟೈಟ್ರೇಷನ್ ಮಾಡೋಕ್ಕೆ ನಿಮಗೆ 2 ಸೊಲ್ಯೂಷನ್ ಬೇಕು, ಒಂದರದ್ದು ಕಾನ್ಸಂಟ್ರೇಷನ್ ನಿಮ್ಗೆ ಗೊತ್ತಿರುತ್ತೆ, ಇನ್ನೊಂದರದ್ದು ಕಾನ್ಸಂಟ್ರೇಷನ್ ನಿಮ್ಗೆ ಗೊತ್ತಿರೋದಿಲ್ಲ. ಅದನ್ನು ಕಂಡುಹಿಡಿಯೋದಕ್ಕೆ ಯೂಸ್ ಮಾಡೋ ಟೆಕ್ನಿಕ್ಗೆ, ಪ್ರೊಸೀಜರ್ಗೆ ನಾವೇನಂತ ಕರಿತೀವಿ, ಟೈಟ್ರೇಷನ್ ಅಂತ ಕರಿತೀವಿ. ಸೊ ಯಾವುದೇ ಒಂದು ಟೈಟ್ರೇಷನ್ ಮಾಡೋದಕ್ಕೆ ನಿಮಗೆ 2 ಸೊಲ್ಯೂಷನ್ ಬೇಕು, ಒಂದಕ್ಕೆ ನಾವು ಟೈಟ್ರೆಂಟ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಅನಲೈಟ್ ಅಂತ ಕರಿತೀವಿ. ಒಂದಕ್ಕೆ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಅನ್ನೋನ್ ಸೊಲ್ಯೂಷನ್ ಅಂತ ಕರಿತೀವಿ. ಸ್ಟ್ಯಾಂಡರ್ಡ್ ಸೊಲ್ಯೂಷನು ಅನ್ನೋನ್ ಸೊಲ್ಯೂಷನು ಓಲ್ಡ್ ಟರ್ಮಿನಾಲಜಿದಾಯಿತು, ಸೇಮ್ ಥಿಂಗನೇ. ಈಗ ನ್ಯೂ ಟೆಕ್ಸ್ಟ್ ಬುಕ್ಸಲ್ಲಿ ಅವ್ರು ದೇ ಗೋಯಿಂಗ್ ಟು ಯೂಸ್ ದ ವರ್ಡ್ ಅನಲೈಟ್ ಅಂಡ್ ಟೈಟ್ರೆಂಟ್. ಟೈಟ್ರೆಂಟ್ ಅಂದರೆ ನಿಮ್ಮದು ಕಂಡುಹಿಡಿಬೇಕು, ಗೊತ್ತಿರ ಕಾನ್ಸಂಟ್ರೇಷನ್ ಗೊತ್ತಿರುತ್ತಲ್ಲ, ನೋನ್ ಕಾನ್ಸಂಟ್ರೇಷನ್ ಇರುತ್ತಲ್ಲ, ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಅಂತ ಯಾವುದು ಕರಿತಿರಲ್ಲ ಅದಕ್ಕೆ ನಾವು ಟೈಟ್ರೆಂಟ್ ಅಂತ ಕರಿತೀವಿ. ಯಾವುದು ಗೊತ್ತಿರಲ್ವಲ್ಲ ಅದಕ್ಕೆ ಅನಲೈಟ್ ಅಂತ ಹೇಳ್ತೀವಿ. ಸೊ ಅದನ್ನು ನೀವು ಕಂಡುಹಿಡಿತೀರ. ಸೊ ಈ ಪ್ರೊಸೀಜರ್ಗೆ, ಈ ಟೆಕ್ನಿಕ್ಗೆ ನಾವೇನಂತ ಕರಿತೀವಿ, ಟೈಟ್ರೇಷನ್ ಅಂತ ಕರಿತೀವಿ. ಓಕೆ, ಈ ಟೈಟ್ರೇಷನ್ ಮಾಡೋದಕ್ಕೆ ನನಗೆ ಬೇಕಾಗಿರುವಂಥ ಆಪರೇಟಸ್ ಯಾವುದು ಅಂದರೆ, ನನಗೆ ಕೋನಿಕಲ್ ಫ್ಲಾಸ್ಕ್ ಬೇಕಾಗತ್ತೆ ಮತ್ತು ಬ್ಯೂರೇಟ್ ಬೇಕಾಗುತ್ತೆ. ಒಂದು ಸೊಲ್ಯೂಷನ್ನ ನಾನು ಬ್ಯೂರೇಟಲ್ಲಿ ತೊಗೊಳ್ತೀನಿ, ಇನ್ನೊಂದು ಸೊಲ್ಯೂಷನ್ ನಾನು ಕೋನಿಕಲ್ ಫ್ಲಾಸ್ಕ್ ತೊಗೊಳ್ತೀನಿ. ಇದನ್ನೇ ಇದರಲ್ಲಿ ತೊಗೋಬೇಕು ಅಂತಿಲ್ಲ, ಅದು ಎಗೇನ್ ಡ್ಯೂ ಟು ಮಿನಿಮೈಸೇಷನ್ ಆಫ್ ದಿ ಎರರ್. ಎರರ್ ಎಲ್ಲಿ ಕಡಿಮೆ ಆಗುತ್ತಲ್ಲ, ಬೇಸ್ಡ್ ಆನ್ ದಟ್ ಅವ್ರೇನು ಮಾಡ್ತಾರೆ ಅಂದರೆ, ಕೆಲವೊಂದಿನ ಬ್ಯೂರೇಟಲ್ಲಿ ತೊಗೊಳ್ತಾರೆ, ಕೆಲವೊಂದಿನ ಕೋನಿಕಲ್ ಫ್ಲಾಸ್ಕ್ ಹೋಗ್ತಾರೆ. ಬಟ್ ಪ್ರಾಕ್ಟಿಕಲಿ ಸ್ಪೀಕಿಂಗ್ ಯಾವುದನ್ನು ಯಾವುದ್ರಲ್ಲಿ ಬೇಕಾದ್ರೂ ನಾವು ತೊಗೋಬೋದಾಗತ್ತೆ. ಸೊ ಇದರಲ್ಲಿ ನೀವೇನು ಮಾಡಬೇಕಾಗತ್ತೆ, ಈ ಟೈಟ್ರೇಷನ್ ಕೊಟ್ಟರೆ ನಿಮಗೆ ಎಕ್ಸಾಮನ್ನು ಪರ್ಫಾರ್ಮ್ ಮಾಡೋಕ್ಕೆ ಕೊಟ್ಟರೆ ನೀವೇನು ಮಾಡಬೇಕಾಗತ್ತೆ, ಯು ಹ್ಯಾವ್ ಟು ಬಿ ವೆರಿ ಕಾಷಿಯಸ್ ಇನ್ ಫಿಲಿಂಗ್ ದಿ ಪ್ಯೂರೇಟ್. ಪ್ಯೂರೇಟ್ನ ಫಿಲ್ ಮಾಡಬೇಕಾದ್ರೆ ಏನು ಮಾಡಬೇಕು, ಇಟ್ಸ್ ಎ ಕಲರ್ಲೆಸ್ ಲಿಕ್ವಿಡ್ ಆಗಿತ್ತು ಅಂತಂದರೆ ಲೋಯರ್ ಮೆನಿಸ್ಕಸ್ಸು ಮತ್ತು ಆ ಮಾರ್ಕ್. ಯೂಶ್ವಲಿ 50 ml ಪ್ಯೂರೇಟ್ನ ನಾವು ಯೂಸ್ ಮಾಡ್ತೀವಿ, ಇದಕ್ಕೆ ನಾಜಲ್ ಪಾರ್ಟ್ ಅಂತ ಹೇಳ್ತೀವಿ. ಈ ನಾಜಲ್ ಪಾರ್ಟ್ನ ನೀವೇನು ಮಾಡಬೇಕಾಗತ್ತೆ, ಫಿಲ್ ಮಾಡಬೇಕಾಗತ್ತೆ. ಸೊ ಇಷ್ಟೆಲ್ಲ ಪ್ರಿಕಾಷನ್ಸ್ ತೊಗೊಂಡು ಮಾಡಬೇಕಾಗತ್ತೆ. ಹಾಗೆ ನೋಟ್ಸ್ ಅ ಪರ್ಪಸ್ ಆಫ್ ಡೂಯಿಂಗ್ ದಿ ಟೈಟ್ರೇಷನ್. ಟೈಟ್ರೇಷನ್ ಯಾಕೆ ಮಾಡ್ತೀವಿ, ಒಂದು ಇನ್ ಆರ್ಡರ್ ಟು ಫೈಂಡ್ ಔಟ್ ದಿ ಎಂಡ್ ಪಾಯಿಂಟ್ ಆಫ್ ದಿ ರಿಯಾಕ್ಷನ್. ನಾನು ಮುಂಚೆನೇ ಹೇಳಿದಂಗೆ ಟೈಟ್ರೇಷನ್ಗೆ 2 ಸೊಲ್ಯೂಷನ್ ಬೇಕು,
ಒಂದು ಆಸಿಡ್ ಇರುತ್ತೆ ಇನ್ನೊಂದು ಬೇಸ್ ಇರುತ್ತೆ ಅಂತ ಇಟ್ಕೊಳ್ಳಿ. ಹೌ ಮಚ್ ಆಫ್ ಆಸಿಡ್ ಇಸ್ ರಿಕ್ವೈರ್ಡ್ ಟು ಕಂಪ್ಲೀಟ್ಲಿ ನ್ಯೂಟ್ರಲೈಸ್ ದಿ ಬೇಸ್, ಅದಕ್ಕೆ ಏನಂತ ಕರಿತೀವಿ, ಟು ಫೈಂಡ್ ಔಟ್ ದಟ್ ಐ ಆಮ್ ಗೋಯಿಂಗ್ ಟು ಫೈಂಡ್ ಔಟ್ ದಿ ಟೈಟ್ರೇಷನ್. ವಾಟ್ ಇಸ್ ಅ ವಾಲ್ಯೂಮ್ ಆಫ್ ಅನ್ ಆಸಿಡ್ ರಿಕ್ವೈರ್ಡ್ ಟು ನ್ಯೂಟ್ರಲೈಸ್ ದಿ ಕಂಪ್ಲೀಟ್ಲಿ ದ ಬೇಸ್ ದಟ್ ಐ ಹವ್ ಟೇಕನ್. ಅದನ್ನ ಕಂಡುಹಿಡಿಯೋದಕ್ಕೋಸ್ಕರ ಮಾಡ್ತೀನಿ, ವಾಲ್ಯೂಮ್ನ ಕಂಡುಹಿಡ್ಕೊಳ್ಳೋಕೆ ಅಥವಾ ಅದರದ್ದು ಕಾನ್ಸಂಟ್ರೇಷನ್ ಕಂಡುಹಿಡ್ಕೊಳ್ಳೋಕೆ ಅಥವಾ ಹೌ ಮಚ್ ಆಫ್ ಸೊಲ್ಯೂಟ್ ಹವ್ ಡಿಸಾಲ್ವ್ ಇನ್ ದಿ ಸಾಲ್ವೆಂಟ್ ಅಂತ ಫೈಂಡ್ ಔಟ್ ಮಾಡ್ಕೊಳ್ಳೋಕೆ ನಾನು ಟೈಟ್ರೇಷನ್ ಮಾಡ್ತಾ ಹೋಗ್ತೀನಿ. ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಟೈಟ್ರೇಷನ್ನು? ದಿಸ್ ಇಸ್ ಅ ವೆರಿ ಎಲಿಮೆಂಟ್ರಿ, ವೆರಿ ಬೇಸಿಕ್ ಟೆಕ್ನಿಕ್ ಯೂಸ್ಡ್ ಇನ್ ಕೆಮಿಸ್ಟ್ರಿ ಆಲ್ ಓವರ್ ದಿ ವರ್ಲ್ಡ್. ಪ್ರಪಂಚದಲ್ಲಿ ಎಂತೆಂಥ ರಿಚ್ ಪೀಪಲ್ ಇರ್ಬೋದು, ಏನೇ ಇರ್ಬೋದು, ಈಸಿಯಾಗಿ ನನಗೆ ಫೈಂಡ್ ಔಟ್ ಮಾಡೋಕ್ಕೆ ಆ್ಯಕ್ಯುರೇಟಾಗಿ ಪ್ರಿಸೈಸಾಗಿ ವ್ಯಾಲ್ಯೂ ಬರುವಂಥ ಟೆಕ್ನಿಕ್ ಯಾವುದು ಅಂದರೆ ಟೈಟ್ರೇಷನ್. ಅದು ಅಗ್ರಿಕಲ್ಚರಲ್ಲಿ ಯೂಸ್ ಮಾಡ್ತೀವಿ, ಸಾಯಿಲ್ ಟೆಸ್ಟ್ ಮಾಡೋದಕ್ಕೆ ಇರ್ಬೋದು, ಸಾಯಿಲಲ್ಲಿ ಪೊಟ್ಯಾಷಿಯಂ ಇದೆಯಾ, ಸೋಡಿಯಂ ಇದೆಯಾ, ಅದರಲ್ಲಿ ಸಾಲ್ಟ್ ಕಂಟೆಂಟ್ ಇದೆಯಾ ಇಲ್ವಾ ಚೆಕ್ ಮಾಡೋದಕ್ಕೆ ನಾವು ಸಾಲ್ಟ್ ಸೊಲ್ಯೂಷನ್ ಮಾಡ್ತೀವಿ. ಅಥವಾ ಬೇರೆ ಬೇರೆ ಫರ್ಟಿಲೈಸರ್ಸ್ ಯೂಸ್ ಮಾಡ್ತೀವಿ, ಆ ಫರ್ಟಿಲೈಸರಲ್ಲಿ ಕ್ವಾಂಟಿಟಿ ಎಷ್ಟಿದೆ ಅಂತ ಚೆಕ್ ಮಾಡೋಕ್ಕೆ, ಅಲ್ಲೆಲ್ಲ ಅಗ್ರಿಕಲ್ಚರ್. ಆಯಿಲ್ ಇಂಡಸ್ಟ್ರಿ, ಸೊ ನಾವು ಯಾವುದೇ ಒಂದು ಆಯಿಲ್ ತೊಗೊಂಡ್ರೆ ಅದಕ್ಕೇನು ಮಾಡ್ತೀವಿ, ನಾವು ಹೈಡ್ರೋಜನೇಷನ್ ಆಫ್ ದಿ ಆಯಿಲ್ಸ್ ಆ್ಯಂಡ್ ಫ್ಯಾಟ್ಸ್ ಮಾಡ್ತೀವಿ. ಸೊ ಅಲ್ಲಿ ಆದಮೇಲೆ ನಿಕ್ಕಲ್ ಇರುತ್ತೆ, ಆ ನಿಕ್ಕಲ್ ಇದೆಯಾ ಇಲ್ವಾ ಚೆಕ್ ಮಾಡಬೇಕು, ಇದ್ರೆ ಎಷ್ಟು ಪರ್ಸೆಂಟ್ ಇದೆ, ಹೌ ಮಚ್ ಇಟ್ ಈಸ್ ಅಲೋಡ್, ಅದನ್ನು ಚೆಕ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಕೆಮಿಕಲ್ ಇಂಡಸ್ಟ್ರಿ ಇರ್ಬೋದು, ಫಾರ್ಮಾ ಇಂಡಸ್ಟ್ರಿ ಇರ್ಬೋದು, ಫುಡ್ ಇಂಡಸ್ಟ್ರಿ ಇರ್ಬೋದು. ಫಾರ್ ಎಕ್ಸಾಂಪಲ್ ಬೇರೆ ಬೇರೆ ವೆಜಿಟೇಬಲ್ಸಲ್ಲಿ ಬೇರೆ ಬೇರೆ ಅಯಾನ್ಸ್ ಇರುತ್ತೆ, ಸೊ ಅದು ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ, ಇದ್ರೆ ಎಷ್ಟಿದೆ ಅಂತ ಕಂಡುಹಿಡಿಯೋದಕ್ಕೆ ನಾನು ಟೈಟ್ರೇಷನ್ ಯೂಸ್ ಮಾಡ್ತಾ ಹೋಗ್ತೀನಿ. ವಾಟ್ಸ್ ಅಡ್ವಾಂಟೇಜ್ ಆಫ್ ಎ ಟೈಟ್ರೇಷನ್? ನಾನು ಮುಂಚೆನೇ ಹೇಳ್ದಂಗೆ ಟೈಟ್ರೇಷನ್ ಇಸ್ ಎ ವೆರಿ ಎಲಿಮೆಂಟ್ರಿ ಟೆಕ್ನಿಕ್, ಈಸಿ, ಚೀಪೆಸ್ಟ್ ಟೆಕ್ನಿಕ್ ಥ್ರೂ ಔಟ್ ದಿ ವರ್ಲ್ಡ್, ಎವ್ರಿಬಡಿ ಅಡಾಪ್ಟಿಂಗ್ ಇಟ್. ಇಟ್ಸ್ ಎ ವೆಲ್ ಎಸ್ಟಾಬ್ಲಿಷ್ಡ್ ಅನಾಲಿಟಿಕಲ್ ಟೆಕ್ನಿಕ್. ಪ್ರಪಂಚದಲ್ಲಿ ಯಾವುದೇ ಮೂಲೆಗೆ ಹೋದ್ರೂ ಎಲ್ಲ ಕೆಮಿಸ್ಟ್ರಿ ಓದುವಂಥವ್ರು, ಎಷ್ಟೇ ದೊಡ್ಡ ಸೈಂಟಿಸ್ಟ್ ಇರ್ಬೋದು ಅಥವಾ ಎಲಿಮೆಂಟ್ರಿನ ಈಗ 4ನೇ ಕ್ಲಾಸ್ 5ನೇ ಕ್ಲಾಸಲ್ಲಿ ಕೆಮಿಸ್ಟ್ರಿ ಕಲಿತಾ ಇರುವಂಥವ್ರು ಇರ್ಬೋದು, ಸೊ ವೆರಿ ಎಲಿಮೆಂಟ್ರಿ ಟೆಕ್ನಿಕ್ಕು ಬಟ್ ವೆರಿ ಕಮ್ಯಾಂಡಿಂಗ್ ಟೆಕ್ನಿಕ್ ಯಾವ್ದು ನಾವು ಯೂಸ್ ಮಾಡೋದು ಅಂತಂದರೆ ಅದು ಟೈಟ್ರೇಷನ್ನ ಯೂಸ್ ಮಾಡ್ತೀವಿ. ಒಂದು ಫಾಸ್ಟಾಗುತ್ತೆ, ಆಮೇಲೆ ವೆರಿ ಆ್ಯಕ್ಯುರೇಟ್ ಆಗಿರುತ್ತೆ, ಮತ್ತು ಪ್ರಿಸೈಸ್ ಆಗಿರುತ್ತೆ. ಸೊ ಅಗೇನ್ ದೇರ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ದಿ ಆ್ಯಕ್ಯುರೇಟ್ ಆ್ಯಂಡ್ ಪ್ರಿಸೈಸ್. ಆ್ಯಕ್ಯುರೇಟ್ ಅಂದ್ರೆ ಏನು, ಪ್ರಿಸೈಸ್ ಅಂದ್ರೆ ಏನು ಅನ್ನೋದನ್ನು ಅನಾಲಿಟಿಕಲ್ ಕೆಮಿಸ್ಟ್ರಿನಲ್ಲಿ ಓದ್ತೀರಾ. ಆಲ್ರೆಡಿ ಅವೆರಡರ ಮಧ್ಯೆ ಇರುವಂಥ ಡಿಫ್ರೆನ್ಸ್ನ ಇನ್ ಡೀಟೇಲ್ ಆಗಿ ನಾನು ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಅನಾಲಿಟಿಕಲ್ ಕೆಮಿಸ್ಟ್ರಿ ಅಂತ ಹೋದರೆ ಅಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಇದು ಪ್ರಿಸೈಸ್ ಆಗಿದೆ ಮತ್ತು ಆ್ಯಕ್ಯುರೇಟ್ ಆಗಿದೆ. ಮತ್ತು ವೆನ್ ಯು ಕಂಪೇರ್ ದಿ, ವೆನ್ ಯು ಟೇಕ್ ದಿ ರೇಷಿಯೋ ಆಫ್ ಗುಡ್ ಪ್ರೈಸ್ ವರ್ಸಸ್ ಪರ್ಫಾರ್ಮೆನ್ಸ್ ಇದ್ದರೆ ಅದೇನಾಗುತ್ತೆ, ಮ್ಯಾಕ್ಸಿಮಮ್ ಇರುತ್ತೆ. ಯಾಕೆಂದರೆ ಕಡಿಮೆ ಖರ್ಚಲ್ಲಿ ನನಗೇನಾಗುತ್ತೆ, ಗುಡ್ ರಿಸಲ್ಟ್ ಬರ್ತಾ ಹೋಗುತ್ತೆ. ಹಂಗಾಗಿ ಇದನ್ನು ನಾವು ಈಸಿಯಾಗಿ ಅಡಾಪ್ಟ್ ಮಾಡ್ತಾರೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟು, ಇಟ್ ಕ್ಯಾನ್ ಬಿ ಯೂಸ್ಡ್ ಬೈ ಎ ಲೋ ಸ್ಕಿಲ್ಡ್ ಆ್ಯಂಡ್ ಲೋ ಟ್ರೈನ್ಡ್ ಆಪರೇಟರ್ಸ್. ಇದಕ್ಕೆ ತುಂಬ ಟೆಕ್ನಿಕಲಿ ಗೊತ್ತಿರಬೇಕು ಅಥವಾ ವೆರಿ ಇಂಟೆಲಿಜೆಂಟ್ ಇರಬೇಕು ಅಂತೇನಿಲ್ಲ. ಲೋ ಸ್ಕಿಲ್ ಇರೋವಂಥವ್ರಿಗೂ, ಟ್ರೈನ್ಡ್ ಆಗಿರೋವಂಥವ್ರೂ ಇದನ್ನು ಈಸಿಯಾಗಿ ಮಾಡ್ಬೋದು. ಹಾಗಾಗಿ ಥ್ರೂಔಟ್ ದ ವರ್ಲ್ಡ್ ಟೈಟ್ರೇಷನ್ ಯೂಸ್ ಮಾಡ್ತಾ ಹೋಗ್ತೀವಿ. ವಾಟ್ ಆರ್ ದಿ ಡಿಫ್ರೆಂಟ್ ಟೈಪ್ಸ್ ಆಫ್ ಟೈಟ್ರೇಷನ್ಸ್ ಅಂದರೆ, ಆ್ಯಸಿಡ್ ಬೇಸ್ಡ್ ಟೈಟ್ರೇಷನ್ ಇದೆ. ಅಂದ್ರೇನು, ನಾನು ಮುಂಚೆನೇ ಹೇಳ್ದಂಗೆ ಟೈಟ್ರೇಷನ್ ಮಾಡೋದಕ್ಕೆ ಎಷ್ಟು ಸೊಲ್ಯೂಷನ್ ಬೇಕು ನಿಮಗೆ, 2 ಸೊಲ್ಯೂಷನ್ ಬೇಕು, ಒಂದು ಆ್ಯಸಿಡ್ ಆಗಿದ್ದರೆ ಇನ್ನೊಂದು ಬೇಸ್ ಆಗಿದ್ದರೆ. ಅಂಥ ಟೈಟ್ರೇಷನ್ ನಾನು ಏನಂತ ಕರಿತೀನಿ, ಆ್ಯಸಿಡ್ ಬೇಸ್ಡ್ ಟೈಟ್ರೇಷನ್ ಅಂತ ಕರಿತೀನಿ. ಆ ಥರ ರೆಡಾಕ್ಸ್ ಟೈಟ್ರೇಷನ್ ಅಂದರೆ, ನಾನು ಅಗೇನ್ 2 ಸೊಲ್ಯೂಷನ್ ಬೇಕು ಟೈಟ್ರೇಷನ್ ಮಾಡೋಕ್ಕೆ, ಒಂದು ಆಕ್ಸಿಡೇಷನ್ ಆಗ್ತಾ ಇರುತ್ತೆ, ಇನ್ನೊಂದರಲ್ಲಿ ರಿಡಕ್ಷನ್ ಆಗ್ತಾ ಇರುತ್ತೆ. ಅಂದರೆ ಒಂದು ಆಕ್ಸಿಡೈಸಿಂಗ್ ಏಜೆಂಟ್ ಆಗಿದೆ, ಇನ್ನೊಂದು ರೆಡ್ಯೂಸಿಂಗ್ ಏಜೆಂಟ್ ಆಗಿದೆ. ಅಂಥ ಟೈಟ್ರೇಷನ್ಸ್ ಇದ್ದರೆ ಅಂಥದಕ್ಕೆ ನಾವು ರೆಡಾಕ್ಸ್ ಟೈಟ್ರೇಷನ್ಸ್ ಅಂತ ಹೇಳ್ತೀವಿ. ಆ ಥರ ಐಡೋಮಿಟ್ರಿ ಆ್ಯಂಡ್ ಐಡಿಮಿಟ್ರಿ ಅಂತ ಹೇಳ್ತೀವಿ. ಇಲ್ಲೇನಾಗುತ್ತೆ, ವಿ ಆರ್ ಗೋಯಿಂಗ್ ಟು ಫೈಂಡ್ ಔಟ್ ದಿ ಅಮೌಂಟ್ ಆಫ್ ಅಯೋಡಿನ್ ಡೈರೆಕ್ಟ್ಲಿ ಆರ್ ಇನ್ಡೈರೆಕ್ಟ್ಲಿ. ಅಂಥದಕ್ಕೆ ನಾವೇನಂತ ಕರಿತೀವಿ, ಐಡೋಮಿಟ್ರಿಕ್ ಅಥವಾ ಐಡಿಮಿಟ್ರಿಕ್ ಟೈಟ್ರೇಷನ್ ಅಂತ ಹೇಳ್ತೀವಿ. ಸೊ ಇದು ಇಟ್ಸ್ ಅ ಟೈಪ್ ಆಫ್ ರೆಡಾಕ್ಸ್ ಟೈಟ್ರೇಷನ್ ಓನ್ಲಿ, ಬಟ್ ಅದನ್ನು ನಾವು ಮಾಡ್ತಾ ಹೋಗ್ತೀವಿ. ಅಗೇನ್ ಪ್ರಿಸಿಪಿಟೇಷನ್ ಅಂದರೆ, ಡ್ಯೂರಿಂಗ್ ದಿ ಟೈಟ್ರೇಷನ್ ನಿಮಗೆ ಯಾವುದೋ ಒಂದು ಪ್ರಿಸಿಪಿಟೇಷನ್ ಬರ್ಬೋದು, ಎಂಡ್ ಪಾಯಿಂಟಲ್ಲಿ ಪ್ರಿಸಿಪಿಟೇಷನ್ ಆಗ್ಬೋದು, ಅಥವಾ ಪ್ರಿಸಿಪಿಟೇಷನ್ ಒಂದು ಪ್ರಿಸಿಪಿಟೇಷನಿಂದ ಇನ್ನೊಂದು ಪ್ರಿಸಿಪಿಟೇಷನ್ಗೆ ಹೋದರೆ ಅಂಥದಕ್ಕೆ ನಾವು ಪ್ರಿಸಿಪಿಟೇಷನ್ ಟೈಟ್ರೇಷನ್ ಅಂತ ಹೇಳ್ತೀವಿ. ಆ ಥರ ಕಾಂಪ್ಲೆಕ್ಸೋಮೆಟ್ರಿಕ್ ಟೈಟ್ರೇಷನ್ ಅಂತ ಹೇಳ್ತೀವಿ, ಡ್ಯೂರಿಂಗ್ ದಿ ರಿಯಾಕ್ಷನ್ ಕಾಂಪ್ಲೆಕ್ಸ್ ಫಾರ್ಮೇಷನ್ ಆಗ್ಬೋದು, ಅಥವಾ ಒಂದು ಕಾಂಪ್ಲೆಕ್ಸಿಂದ ಇನ್ನೊಂದು ಕಾಂಪ್ಲೆಕ್ಸ್ಗೆ ನಿಮಗೆ ಚೇಂಜ್ ಆಗ್ಬೋದು. ಆ ಥರ ಇದ್ದರೆ ಅಂಥ ಟೈಟ್ರೇಷನ್ಗೆ ನಾವು ಕಾಂಪ್ಲೆಕ್ಸೋಮೆಟ್ರಿಕ್ ಟೈಟ್ರೇಷನ್ ಅಂತ ಹೇಳ್ತೀವಿ. EDTA ಯಾವ್ಯಾವ್ದು ಇನ್ವಾಲ್ವ್ ಆಗುತ್ತಲ್ಲ ಅಂಥ ಟೈಟ್ರೇಷನ್ಸ್ ಎಲ್ಲ ನಾವೇನಂತ ಕರಿತೀವಿ, ಕಾಂಪ್ಲೆಕ್ಸೋಮೆಟ್ರಿಕ್ ಟೈಟ್ರೇಷನ್ ಅಂತ ಹೇಳ್ತೀವಿ. ಸೊ ಇವೆರಡೇ ಅಲ್ಲದಲ್ಲೇ ಇನ್ಸ್ಟ್ರೂಮೆಂಟೇಷನ್ ಯೂಸ್ ಮಾಡಿಕೊಂಡು ನಾವು ಟೈಟ್ರೇಷನ್ ಮಾಡ್ಬೋದು. ಒಂದು ಕಂಡಕ್ಟೋಮೆಟ್ರಿ ಯೂಸ್ ಮಾಡಿದ್ರೆ ಅಂಥ ಟೈಟ್ರೇಷನ್ಗೆ ಕಂಡಕ್ಟೋಮೆಟ್ರಿಕ್ ಟೈಟ್ರೇಷನ್ ಅಂತ ಹೇಳ್ತೀವಿ. ಪೊಟೆನ್ಷಿಯೋಮೀಟ್ರಿ ಅಥವಾ PH meter ಯೂಸ್ ಮಾಡಿಕೊಂಡು ಅದರದ್ದು ನಾನು ಟೈಟ್ರೇಷನ್ದು ಎಂಡ್ ಪಾಯಿಂಟ್ನ ಕಂಡುಹಿಡಿದ್ರೆ ಅಂಥ ಟೈಟ್ರೇಷನ್ಗೆ ನಾನು ಪೊಟೆನ್ಷಿಯೋಮೆಟ್ರಿಕ್ ಟೈಟ್ರೇಷನ್ ಅಂತ ಹೇಳ್ತೀನಿ. ಹೀಗೆ ಬೇರೆ ಬೇರೆ ಥರವಾದಂಥ ಟೈಟ್ರೇಷನ್ಸ್ ಇದೆ, ಏನು ಗ್ರಾವಿಮೆಟ್ರಿಕ್ ಟೈಟ್ರೇಷನ್, ಬೇರೆ ಬೇರೆ ಥರ ಟೈಟ್ರೇಷನ್ಸ್ ಇದೆ. ನಿಮಗೆ ಇವತ್ತು ನಾನು ರೆಡಾಕ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಅಗೇನ್ ದೇರ್ ಆರ್ ವೇರಿಯಸ್ ರೆಡಾಕ್ಸ್ ಟೈಟ್ರೇಷನ್, ಬಟ್ ನಾನು ಇವತ್ತು ಕಾನ್ಸಂಟ್ರೇಟ್ ಮಾಡ್ತಾ ಇರೋವಂಥದ್ದು ಎಸ್ಟಿಮೇಷನ್ ಆಫ್ ಫೆರಸ್ ಅಮೋನಿಯಂ ಸಲ್ಫೇಟ್ FAS ಅಥವಾ ಮೋಸಾಲ್ಟ್ ಅಂತ ಹೇಳ್ತೀವಿ, ಯೂಸಿಂಗ್ ಸ್ಟ್ಯಾಂಡರ್ಡ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ಸೊಲ್ಯೂಷನ್ ಆ್ಯಂಡ್ ಡೈಫಿನೈಲ್ ಅಮೈನ್ ಆಸ್ ಅನ್ ಇಂಟರ್ನಲ್ ಇಂಡಿಕೇಟರ್.
ಅಗೇನ್ ಇದೇ ಟೈಟ್ರೇಷನ್ನ ನಾನು ಬೇರೆ ಇಂಡಿಕೇಟರ್ನ ಯೂಸ್ ಮಾಡಿಕೊಂಡು ಪೊಟ್ಯಾಷಿಯಂ ಫೆರೋಸೈನೈಡ್ನ ಯೂಸ್ ಮಾಡಿಕೊಂಡು ಎಕ್ಸ್ಟರ್ನಲ್ ಇಂಡಿಕೇಟರಾಗಿ ಅದನ್ನು ನಾನು ಯೂಸ್ ಮಾಡ್ಬೋದು. ಆದರೆ ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋವಂಥದ್ದು ಓನ್ಲಿ ಇಂಟರ್ನಲ್ ಇಂಡಿಕೇಟರ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇಂಟರ್ನಲ್ ಇಂಡಿಕೇಟರ್ ಯಾವುದು ನನಗೆ ಡೈಫಿನೈಲ್ ಅಮೈನ್ ಇಂಡಿಕೇಟರ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಏನಾಗಿರುತ್ತೆ, ನಾನು ಮುಂಚೆನೇ ಹೇಳ್ದಂಗೆ ಈ ಟೈಟ್ರೇಷನ್ ಮಾಡೋಕ್ಕೆ ನನಗೆ ಸೊಲ್ಯೂಷನ್ ಬೇಕು, ಎರಡು ಸೊಲ್ಯೂಷನ್ ಬೇಕು. ಯಾವುದ್ರದ್ದು ನನಗೆ ಕಾನ್ಸಂಟ್ರೇಷನ್ ಗೊತ್ತಿದೆಯಲ್ಲ ಅದನ್ನು ನಾನು ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಅಂತ ಕರಿತೀನಿ ಅಥವಾ ಟೈಟ್ರೆಂಟ್ ಅಂತ ಕರಿತೀನಿ. ಯಾವ ಸೊಲ್ಯೂಷನ್ ನನಗೆ ಕಾನ್ಸಂಟ್ರೇಷನ್ ಗೊತ್ತಿಲ್ವಲ್ಲ ಅದನ್ನು ನಾನು ಏನಂತ ಕರಿತೀನಿ, ಅನಲೈಟ್ ಅಂತ ಹೇಳ್ತೀನಿ. ಅದನ್ನು ಡ್ಯೂರಿಂಗ್ ದಿ ಟೈಟ್ರೇಷನ್ ಐ ಆಮ್ ಗೋಯಿಂಗ್ ಟು ಫೈಂಡ್ ಔಟ್. ಸೊ ಹಂಗಾಗಿ ನನಗೆ ಇಲ್ಲಿ ಏನಾಗುತ್ತೆ, ಎರಡು ಪಾರ್ಟ್. ಮೊದಲನೇ ಪಾರ್ಟಲ್ಲಿ ಏನು ಮಾಡ್ತೀನಿ ನಾನು, ಪ್ರಿಪ್ರೇಷನ್ ಆಫ್ ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಆಫ್ ಪೊಟ್ಯಾಷಿಯಂ ಡೈಕ್ರೋಮೇಟ್. ಪೊಟ್ಯಾಷಿಯಂ ಡೈಕ್ರೋಮೇಟ್ನ ನಾನು ಏನು ಮಾಡ್ಕೋಬೇಕಾಗತ್ತೆ, ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ. ಸೊ ಅಗೇನ್ ಇದು ನನಗೆ ಈಗ ನಾನು ಹೇಳಿದೆ ಕಾನ್ಸಂಟ್ರೇಷನ್ ಅಂತ ಹೇಳಿದೆ ಅಥವಾ ಸ್ಟ್ರೆಂತ್ ಅಂತ ಹೇಳಿದೆ. ಅದನ್ನು ಏನು ಹೇಳ್ತೀವಿ ಅಂದರೆ ಬೇರೆ ಬೇರೆ ಟರ್ಮ್ಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಮೊಲಾರಿಟಿನಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದು, ನಾರ್ಮಾಲಿಟಿನಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದು, ಮೊಲಾರಿಟಿನಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದು, ಪಿ ಪಿ ಎಮ್ಮಲ್ಲಿ. ಹಾಗೆ ಬೇರೆ ಬೇರೆ ಯೂನಿಟ್ ಆಫ್ ಕಾನ್ಸಂಟ್ರೇಷನ್ಸ್ ಅಥವಾ ಸ್ಟ್ರೆಂತ್ ಇದೆ. ಅದೇ ನಾವು ನಿಮ್ಮ ಸಿಲೆಬಸ್ಗೆ ಎಕ್ಸ್ಪ್ಲೈನ್ ಮಾಡೋವಂಥದ್ದು ಜನರಲಿ ಪಿ ಜಿ ಕೋರ್ಸ್ಗಳು ಅಥವಾ ಯು ಜಿ ಕೋರ್ಸನ್ನು ಮಾಡೋವಂಥದ್ದು ಐದರ್ ನಾರ್ಮಾಲಿಟಿನಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ, ಇಲ್ಲ ಅಂದರೆ ಮೊಲಾರಿಟಿನಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಸೊ ನಾನೇನು ಮಾಡಬೇಕು, ಎಷ್ಟು ನನಗೆ ಐದರ್ ಐ ಆಮ್ ಪ್ರಿಪೇರಿಂಗ್ ಇನ್ ಮೊಲಾರ್ ಸೊಲ್ಯೂಷನ್ ಆರ್ ಇನ್ ನಾರ್ಮಲ್ ಸೊಲ್ಯೂಷನ್, ವಾಟ್ ಈಸ್ ದ ಅಮೌಂಟ್ ಆಫ್ ಸೊಲ್ಯೂಟ್ ಐ ಆಮ್ ಗೋಯಿಂಗ್ ಟು ಟೇಕ್ ಅಂಡ್ ಹೌ ಮಚ್ ಇನ್ ಸಾಲ್ವೆಂಟ್ ಐ ಆಮ್ ಗೋಯಿಂಗ್ ಟು ಡಿಸಾಲ್ವ್, ಅದನ್ನು ಚೆಕ್ ಮಾಡಿಕೊಂಡು ನಾನೇ ಸೊಲ್ಯೂಷನ್ ಪ್ರಿಪೇರ್ ಮಾಡ್ತೀನಿ. ಅದರದ್ದು ನನಗೆ ಎಕ್ಸಾಕ್ಟ್ ಕಾನ್ಸಂಟ್ರೇಷನ್ ಗೊತ್ತಿರುತ್ತೆ. ಆ ಪ್ರಿಪ್ರೇಷನ್ಗೆ ನಾನು ಏನಂತ ಕರಿತೀನಿ ಅಂದರೆ ಪ್ರಿಪ್ರೇಷನ್ ಆಫ್ ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಆಫ್ ಪೊಟ್ಯಾಷಿಯಂ ಡೈಕ್ರೋಮೇಟ್. ಇಲ್ಲಿ ಪೊಟ್ಯಾಷಿಯಂ ಡೈಕ್ರೋಮೇಟ್ನ ನಾನು ಪ್ರಿಪೇರ್ ಮಾಡ್ಕೊಳ್ತೀನಿ, ಫೆರಸ್ ಅಮೋನಿಯಂ ಸಲ್ಫೇಟ್ನ ಅವರು ನಿಮಗೆ ಕೊಟ್ಟಿರ್ತಾರೆ. ಅದನ್ನು ನಾನೇನು ಮಾಡ್ತೀನಿ ಅಂದರೆ ಸೆಟ್ಟಲ್ಲಿ ಮಾಡ್ತಾ ಹೋಗ್ತೀನಿ. ಸೊ ಅದಕ್ಕಿಂತ ಮುಂಚೆ ವಾಟ್ ಈಸ್ ರೆಡಾಕ್ಸ್ ಟೈಟ್ರೇಷನ್ ಅಂದರೆ ಗೊತ್ತಿರಬೇಕು. ನಾನು ಮುಂಚೆನೇ ಹೇಳ್ದಂಗೆ ದ ಟೈಟ್ರೇಷನ್ ವಿಚ್ ಇನ್ವಾಲ್ವ್ಸ್ ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್, ಆರ್ ಸೈಮಲ್ಟೇನಿಯಸ್ಲಿ ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್ ಟೇಕಿಂಗ್ ಪ್ಲೇಸ್ ಇನ್ ಏ ರಿಯಾಕ್ಷನ್ ಇನ್ ಎ ಟೈಟ್ರೇಷನ್, ಅಂಥ ಟೈಟ್ರೇಷನ್ಗೆ ನಾನು ಏನಂತ ಕರಿತೀನಿ, ರೆಡಾಕ್ಸ್ ಟೈಟ್ರೇಷನ್ ಅಂತ ಹೇಳ್ತೀನಿ. ಕೆಮಿನ ಫೋರ್ ವರ್ಸಸ್ ಸೋಡಿಯಂ ಆಕ್ಸಿಲೇಟ್ ಇರ್ಬೋದು, ಪೊಟ್ಯಾಷಿಯಂ ಡೈಕ್ರೋಮೇಟ್ ವರ್ಸಸ್ ಎಫ್ ಎಸ್ ಇರ್ಬೋದು, ಅಯೋಡಿನ್ ವರ್ಸಸ್ ಸೋಡಿಯಂ ಥೈಸಲ್ಫೇಟ್ ಇರ್ಬೋದು. ಇದಕ್ಕೆ ನಾವು ಐಡೋಮೆಟ್ರಿಕ್ ಅಂತ ಹೇಳ್ತೀವಿ. ಇಟ್ಸ್ ಅ ಟೈಪ್ ಆಫ್ ಎ ರೆಡಾಕ್ಸ್ ಟೈಟ್ರೇಷನ್. ಇದೆಲ್ಲನೂ ಎಕ್ಸಾಂಪಲ್ ಆಗೋಕ್ಕೆ ರೆಡಾಕ್ಸ್ ಟೈಟ್ರೇಷನ್. ನಾನು ಹೇಳಿದೆ ಓ ನಿಮಗೆ ಟೈಟ್ರೇಷನ್ ಮಾಡಬೇಕಾದ್ರೆ ರಿಡಾಕ್ಸ್ ಟೈಟ್ರೇಷನ್ ಮಾಡಬೇಕಾದ್ರೆ ಒಂದು ಆಕ್ಸಿಡೈಸಿಂಗ್ ಏಜೆಂಟ್ ಆಗಿರುತ್ತೆ, ಇನ್ನೊಂದು ರೆಡ್ಯೂಸಿಂಗ್ ಏಜೆಂಟ್ ಆಗಿರುತ್ತೆ. ಅಥವಾ ಒಂದು ಸ್ಟೆಪ್ಪಲ್ಲಿ ಆಕ್ಸಿಡೇಷನ್ ಆಗ್ತಾ ಇರುತ್ತೆ, ಇನ್ನೊಂದು ಸ್ಟೆಪ್ಪಲ್ಲಿ ರಿಡಕ್ಷನ್ ಆಗ್ತಾ ಇರುತ್ತೆ, ಸೈಮಲ್ಟೇನಿಯಸ್ಲಿ ಆಗ್ತಾ ಇರುತ್ತೆ. ಒಂದು ಎಲೆಕ್ಟ್ರಾನ್ಸ್ನ ಕೊಡ್ತಾ ಇರುತ್ತೆ, ಇನ್ನೊಂದು ಎಲೆಕ್ಟ್ರಾನ್ಸ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇರುತ್ತೆ. ಸೊ ಸೈಮಲ್ಟೇನಿಯಸ್ ಆಗಿ ಆಕ್ಸಿಡೇಷನು ರಿಡಕ್ಷನ್ ಆಗ್ತಾ ಇರುತ್ತಲ್ಲ ಅಂಥ ಟೈಟ್ರೇಷನ್ಸ್ಗೆ ನಾವೇನಂತ ಕರಿತೀವಿ, ರೆಡಾಕ್ಸ್ ಟೈಟ್ರೇಷನ್ ಅಂತ ಕರಿತೀವಿ. ಹಾಗಾದರೆ ಆಕ್ಸಿಡೈಸಿಂಗ್ ಏಜೆಂಟ್ ಅಂದ್ರೇನು, ರೆಡ್ಯೂಸಿಂಗ್ ಏಜೆಂಟ್ ಅಂದ್ರೇನು? ದ ಕಾಂಪೌಂಡ್ ವಿಚ್ ಗೇನ್ಸ್ ದಿ ಎಲೆಕ್ಟ್ರಾನ್ಸ್. ಕಾಂಪೌಂಡ್ ಯಾವುದು ಎಲೆಕ್ಟ್ರಾನ್ಸ್ನ ಗೇನ್ ಮಾಡ್ಕೊಳ್ಳುತ್ತಲ್ಲ ಅಂಥದಕ್ಕೆ ನಾವೇನಂತ ಕರಿತೀವಿ, ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಕರಿತೀವಿ. ಯಾವುದು ಎಲೆಕ್ಟ್ರಾನ್ಸ್ನ ಲೂಸ್ ಮಾಡ್ಕೊಳ್ಳುತ್ತಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ರೆಡ್ಯೂಸಿಂಗ್ ಏಜೆಂಟ್ ಅಂತ ಕರಿತೀವಿ. ಆಕ್ಸಿಡೇಷನ್ ಅಂದರೆ ಲಾಸ್ ಆಫ್ ಎಲೆಕ್ಟ್ರಾನ್ಸ್ ಆಗುತ್ತೆ, ರಿಡಕ್ಷನ್ ಅಂದರೆ ಗೇನ್ ಎಲೆಕ್ಟ್ರಾನ್ಸ್ ಆಗ್ತಾ ಹೋಗುತ್ತೆ. ಓಕೆ, ನಾನು ಹೇಳಿದೆ ಇಲ್ಲಿ ಎರಡು ಸೊಲ್ಯೂಷನ್ ಬೇಕು ನಿಮಗೆ. ಒಂದು ಎಫ್ ಎ ಎಸ್ನ ತೊಗೊಳ್ತಾ ಇದ್ದೀವಿ, ಇನ್ನೊಂದು ಪೊಟ್ಯಾಷಿಯಂ ಡೈಕ್ರೋಮೇಟ್ ತೊಗೊಳ್ತಾ ಇದ್ದೀವಿ. ಎಫ್ ಎ ಎಸ್ಗೆ ಫೆರಸ್ ಅಮೋನಿಯಂ ಸಲ್ಫೇಟ್ ಅಂತ ಹೇಳ್ತೀವಿ. ಕಾಮನ್ಲಿ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಮೋರ್ ಸಾಲ್ಟ್ ಅಂತ ಕರಿತೀವಿ. ಮೋರ್ ಸಾಲ್ಟಲ್ಲಿ ಏನಾಗುತ್ತೆ, ವಾಟ್ಸ್ ಅ ಕೆಮಿಕಲ್ ಫಾರ್ಮುಲಾ, ಎನ್ ಎಸ್ ಫೋರ್ ಟ್ವೈಸ್, ಎಫ್ ಇ ಎಸ್ ಓ ಫೋರ್ ಟ್ವೈಸ್, ಎಚ್ ಟು ಓ ಸಿಕ್ಸ್ ಟೈಮ್ಸ್ ಇದೆ. ಅಂದರೆ ಏನಿದೆ, ಡಬಲ್ ಸಾಲ್ಟ್. ಒಂದು ಅಮೋನಿಯಂ ಸಲ್ಫೇಟು ಇದೆ, ಇನ್ನೊಂದು ಫೆರಸ್ ಸಲ್ಫೇಟ್ ಇದೆ. ಎರಡೂ ಕಂಬೈನ್ ಮಾಡಿದಾಗ ನನಗೆ ಮೋರ್ ಸಾಲ್ಟ್ ಬರುತ್ತೆ. ಹಂಗಾಗಿ ಮೋರ್ ಸಾಲ್ಟ್ ಇಸ್ ಎ ಡಬಲ್ ಸಾಲ್ಟ್. ಸೊ ಇದರಲ್ಲಿ ಎಷ್ಟು ಅಯಾನ್ಸ್ ಇರುತ್ತೆ, ಎಫ್ ಇ ಟು ಪ್ಲಸ್ ಅಯಾನ್ಸ್ ಇರುತ್ತೆ, ಮತ್ತು ಎನ್ ಎಸ್ ಫೋರ್ ಪ್ಲಸ್ ಅಯಾನ್ಸ್ ಇರುತ್ತೆ, ಎಸ್ ಓ ಫೋರ್ ಟು ಮೈನಸ್ ಅಯಾನ್ಸ್ ಇರುತ್ತೆ. ಪ್ರೈಮರಿಲಿ ಎರಡು ನಿಮಗೆ ಕೆಟಯಾನ್ಸ್ ಇರುತ್ತೆ, ಒಂದು ಅನಿಯಾನ್ ಇರುತ್ತೆ, ಆಮೇಲೆ ಇದು ಸಾಲ್ಟ್ ಆಗ್ತಾ ಥರ ಇರುತ್ತೆ. ಆದರೆ ಇಲ್ಲಿ ನೋಡಿ, ಇದೇ ಟೈಟ್ರೇಷನ್ ಮಾಡ್ಬೇಕಾದ್ರೆ ಮುಂದೆ ನಾನು ಈಕ್ವೇಷನ್ನ ಕೊಡ್ತೀನಿ. ನಾವು ಎಫ್ ಎಸ್ ಅಂತ ಏನು ಹೇಳ್ತೀವಿ, ಫೆರಸ್ ಅಮೋನಿಯಂ ಸಲ್ಫೇಟ್ ಜಾಗಕ್ಕೆ ಫೆರಸ್ ಸಲ್ಫೇಟ್ ತೊಗೋಬೋದು. ಆ್ಯಕ್ಚುಲಿ ಐರನ್ ಪ್ರೆಸೆಂಟ್ ಇನ್ ದಿ ಫೆರಸ್ ಅಮೋನಿಯಂ ಸಲ್ಫೇಟ್ ಆರ್ ಐರನ್ ಪ್ರೆಸೆಂಟ್ ಇನ್ ದಿ ಫೆರಸ್ ಸಲ್ಫೇಟ್ ವಿಲ್ ಗೋಯಿಂಗ್ ಟು ರಿಯಾಕ್ಟ್ ವಿತ್ ಪೊಟ್ಯಾಷಿಯಂ ಡೈಕ್ರೋಮೇಟ್. ನಾನು ಎಫ್ ಎ ಎಸ್ ತೊಗೊಂಡ್ರೂ ಅದೇ ರಿಯಾಕ್ಷನ್ ಆಗುತ್ತೆ, ಎಫ್ ಇ ಎಸ್ ಓ ಫೋರ್ ತೊಗೊಂಡ್ರೂ ಅದೇ ರಿಯಾಕ್ಷನ್ ಆಗುತ್ತೆ. ಎಫ್ ಎ ಎಸ್ ತೊಗೊಂಡ್ರೆ ಏನಾಗುತ್ತೆ ಅಂದರೆ, ರಿಯಾಕ್ಷನ್ ಯೂಶ್ವಲಿ ನಾವು ಎಫ್ ಎ ಎಸ್ನ ತೊಗೊಳ್ತೀವಿ, ಇವನ್ ದೋ ಇಟ್ಸ್ ಕಾಸ್ಟ್ಲಿ. ಎಫ್ ಎ ಎಸ್ಸು ಎಫ್ ಇ ಎಸ್ ಫೋರ್ ಕಂಪೇರ್ ಮಾಡಿದ್ರೆ ಕಾಸ್ಟ್ಲಿ ಇದೆ, ಅಂದರೂ ಅದನ್ನೇ ಯಾಕೆ ಪ್ರಿಫರ್ ಮಾಡ್ತೀವಿ ಅಂತ ಕೇಳ್ತಾರೆ. ಯಾಕೆ ಅಂದರೆ ಎರಡೂ ಕೇಸಲ್ಲೂ ನಮಗೆ ಎಫ್ ಎ ಎಸ್ಎಲ್ ಆಗಿರ್ಬೋದು, ಎಫ್ ಇ ಎಸ್ ಓ ಫೋರ್ ಆಗಿರ್ಬೋದು, ಎರಡರಲ್ಲೂ ನನಗೆ ರಿಯಾಕ್ಟ್ ಮಾಡುವಂಥದ್ದು ಯಾವುದು, ಎಕ್ಸ್ಕ್ಯೂಸ್ ಮೀ, ರಿಯಾಕ್ಟ್ ಆಗ್ತಾ ಅನ್ನೋದು ಯಾವುದು, ನನಗೆ ಎಫ್ ಇ ಟು ಪ್ಲಸ್ಸೇ ರಿಯಾಕ್ಟ್ ಆಗ್ತಾ ಇದೆ. ಆದರೂ ನಾನೇನು ಮಾಡ್ತೀನಿ, ಎಫ್ ಎ ಎಸ್ ಬದಲು ಫೆರಸ್ ಸಲ್ಫೇಟ್ ಎಫ್ ಎ ಎಸ್ನ ಪ್ರಿಫರ್ ಮಾಡ್ತೀನಿ ಓವರ್ ಫೆರಸ್ ಎಫ್ ಇ ಎಸ್ ಓ ಫೋರ್. ಯಾಕೆ ಅಂತಂದರೆ, ಈ ಎಫ್ ಇ ಎಸ್ ಓ ಫೋರ್ ಇದೆಯಲ್ಲ, ಇದು ಅನ್ಸ್ಟೇಬಲ್ ಆಗಿರುತ್ತೆ. ಅನ್ಸ್ಟೇಬಲ್ ಆಗಿರೋದಕ್ಕೋಸ್ಕರ ಏನಾಗುತ್ತೆ ಅಂದರೆ, ಇಟ್ ಗೆಟ್ ಆಕ್ಸಿಡೈಸ್ಡ್. ನಾವು ಏನು ರಿಯಾಕ್ಷನ್ ಏನು ಮಾಡ್ತೀವಲ್ಲ, ಅದು ಏರ್ಗೆ ವೆನ್ ಇಟ್ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ಅ ಏರ್,
ಎಫ್ ಇ ಎಸ್ ಓ ಫೋರ್ ಇರೋದು ಎಫ್ ಇ ಟು ಎಸ್ ಓ ಫೋರ್ ಥ್ರೈಸ್ ಆಗಿ ತನಷ್ಟಕ್ಕೆ ತಾನೇ ಕನ್ವರ್ಟ್ ಆಗ್ಬಿಡುತ್ತೆ. ಏರ್ ಆಕ್ಸಿಡೇಷನ್ ಆಗಿರ್ಬೋದು ಅದನ್ನು ಅವಾಯ್ಡ್ ಮಾಡೋದಕ್ಕೆ ನಾವು ಎಫ್ ಎ ಎಸ್ನ ಯೂಸ್ ಮಾಡ್ತೀವಿ. ಎಫ್ ಎ ಎಸ್ನ ಯೂಸ್ ಮಾಡಿದ್ರೆ ಸ್ಟೇಬಲ್ ಆಗುತ್ತೆ, ಅಲ್ಲಿ ಎಫ್ ಇ ಟು ಇದ್ದರೆ ಎಫ್ ಇ ಟು ಸ್ಟೇಟಲ್ಲೇ ಉಳ್ಕೊಳ್ಳುತ್ತೆ, ಅದು ಎಫ್ ಇ ಟು ಎಫ್ ಇ ತ್ರೀ ಪ್ಲಸ್ಗೆ ಕನ್ವರ್ಟ್ ಆಗಲ್ಲ, ಆಟೋ ಆಕ್ಸಿಡೇಷನ್ ಆಗಲ್ಲ. ಹಾಗಾಗಿ ನಾವೇನು ಮಾಡ್ತೀವಿ, ಮೋರ್ ಸಾಲ್ಟು ಪ್ರಿಪ್ರೇಷನ್ಗೆ ಯೂಸ್ ಮಾಡ್ತೀವಿ ರ್ಯಾನ್ ಎಫ್ ಇ ಎಸ್ ಓ ಫೋರ್. ಎಗೇನ್ ವಾಟ್ ಈಸ್ ಮೊಲಾರಿಟಿ ಅಂದರೆ, ಮೊಲಾರಿಟಿ ಮಾಡಬೇಕು ಅಂದರೆ ಏನು, ನನಗೆ ಇದು ನನ್ನ ನಾರ್ಮಾಲಿಟಿ ಅಥವಾ ಕಾನ್ಸಂಟ್ರೇಷನ್ ಯಾವ ಟರ್ಮ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಇನ್ ಟರ್ಮ್ಸ್ ಆಫ್ ಮೊಲಾರಿಟಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಮೊಲಾರಿಟಿ ಅಂದರೆ ಗ್ರಾಮ್ ಮಾಲಿಕ್ಯುಲರ್ ವೇಟ್ ಆಫ್ ದಟ್ ಪರ್ಟಿಕ್ಯುಲರ್ ಸಬ್ಸ್ಟೆನ್ಸ್, ಈಗ ಎಫ್ ಎ ಎಸ್ ಆಗಿರ್ಬೋದು ಅಥವಾ ಪೊಟಾಷಿಯಂ ಡೈಕ್ರೋಮೇಟ್ ಆಗಿರ್ಬೋದು, ಅದ್ರದ್ದು ಗ್ರಾಮ್ ಮಾಲಿಕ್ಯುಲರ್ ವೇಟ್ನ ಕ್ಯಾಲ್ಕುಲೇಟ್ ಮಾಡ್ಕೊಡ್ತೀನಿ. ಅದನ್ನು ನಾನು 1 ಲೀಟರಲ್ಲಿ ಡಿಸಾಲ್ವ್ ಮಾಡಿದಾಗ ನನಗೆ 1 ಮೋಲಾರ್ ಸೊಲ್ಯೂಷನ್ನು ಬರ್ತಾ ಹೋಗುತ್ತೆ. ಸೊ 1 ಗ್ರಾಮ್ ಮಾಲಿಕ್ಯುಲರ್ ವೇಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ನಾನು, ಐದರ್ ಫಾರ್ ಎಫ್ ಎ ಎಸ್ ಅಥವಾ ಪೊಟಾಷಿಯಂ ಡೈಕ್ರೋಮೇಟ್ಗೆ. ಸೊ ಪೊಟಾಷಿಯಂದು ಅಟಾಮಿಕ್ ವೇಟ್ ಇದೆ ಎಷ್ಟಿದೆ ಅಂತ ತಿಳ್ಕೊಳ್ತೀನಿ, 23 ಇದೆ, 23 × 2 ಮಾಡ್ಕೊಳ್ತೀನಿ. ಕ್ರೋಮಿಯಂಗೆ 55 ಇದೆ, 55 × 2 ಮಾಡ್ಕೊಳ್ತೀನಿ. ಆಕ್ಸಿಜನ್ಗೆ 16 ಇದೆ, 16 × 7 ಮಾಡ್ತೀನಿ. ಅದನ್ನೆಲ್ಲ ಆ್ಯಡ್ ಮಾಡ್ತೀನಿ, ಅವಾಗ ನನಗೆ 294 ಬರುತ್ತೆ. ಸೊ 294 ಗ್ರಾಮ್ಸ್ನ ವೆನ್ ಐ ಡಿಸಾಲ್ವ್ ಇಟ್ ಇನ್ 1 ಲೀಟರ್, ಆವಾಗ ನನಗೆ 1 ಮೋಲಾರ್ ಸೊಲ್ಯೂಷನ್ ಆಫ್ ಪೊಟಾಷಿಯಂ ಡೈಕ್ರೋಮೇಟ್ ಆಗುತ್ತೆ. ಆ ಥರ ಫೆರಸ್ ಅಮೋನಿಯಂ ಸಲ್ಫೇಟ್ನ ತೊಗೊಂಡ್ರೆ ಎನ್ ಎಸ್ ಫೋರ್ ಟ್ವೈಸ್, ಎಸ್ ಓ ಫೋರ್ ಟ್ವೈಸ್, ಎಸ್ ಓ ಫೋರ್ ಎಫ್ ಇ ಎಸ್ ಓ ಫೋರ್ ಟ್ವೈಸ್ನ ತೊಗೋಬೇಕು. 6 ಮಾಲಿಕ್ಯೂಲ್ಸ್ ಆಫ್ ವಾಟರ್ನ ತೊಗೊಂಡಾಗ ಅದನ್ನೆಲ್ಲ ಆ್ಯಡ್ ಮಾಡಿದಾಗ ನನಗೆ ಎಷ್ಟಾಗತ್ತೆ, 392 ಆಗುತ್ತೆ. ಬೈ ಆ್ಯಡಿಂಗ್ ಇಂಡಿವಿಜುವಲ್ ಅಟಾಮಿಕ್ ವೇಟ್ಸು ನಿಮಗೆ ಮಾಲಿಕ್ಯುಲರ್ ವೇಟ್ ಬರುತ್ತೆ. ಸೊ ಆ ಮಾಲಿಕ್ಯುಲರ್ ವೇಟ್ನ 1 ಲೀಟ್ರಲ್ಲಿ ಡಿಸಾಲ್ವ್ ಮಾಡಿದಾಗ ನಿಮಗೆ 1 ಮೋಲಾರ್ ಸೊಲ್ಯೂಷನ್ನಲ್ಲಿ ಮಾಡ್ತಾ ಹೋಗ್ತೀನಿ. ಸೊ ಅದಕ್ಕಿಂತ ಮುಂಚೆ ವಾಟ್ ಈಸ್ ರೆಡಾಕ್ಸ್ ಟೈಟ್ರೇಷನ್ ಅಂದರೆ ಗೊತ್ತಿರಬೇಕು. ನಾನು ಮುಂಚೆನೇ ಹೇಳ್ದಂಗೆ ದ ಟೈಟ್ರೇಷನ್ ವಿಚ್ ಇನ್ವಾಲ್ವ್ಸ್ ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್, ಅಲ್ಲಿ ಸೈಮಲ್ಟೇನಿಯಸ್ಲಿ ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್ ಟೇಕಿಂಗ್ ಪ್ಲೇಸ್ ಇನ್ ಎ ರಿಯಾಕ್ಷನ್ ಇನ್ ಎ ಟೈಟ್ರೇಷನ್, ಅಂಥ ಟೈಟ್ರೇಷನ್ಗೆ ನಾನು ಏನಂತ ಕರಿತೀನಿ, ರೆಡಾಕ್ಸ್ ಟೈಟ್ರೇಷನ್ ಅಂತ ಹೇಳ್ತೀನಿ. K2Cr2O7 ವರ್ಸಸ್ ಸೋಡಿಯಂ ಆಕ್ಸಿಲೇಟ್ ಇರ್ಬೋದು, ಪೊಟಾಷಿಯಂ ಡೈಕ್ರೋಮೇಟ್ ವರ್ಸಸ್ ಎಫ್ ಎ ಎಸ್ ಇರ್ಬೋದು, ಅಯೋಡಿನ್ ವರ್ಸಸ್ ಸೋಡಿಯಂ ಥೈಸಲ್ಫೇಟ್ ಇರ್ಬೋದು, ಇದಕ್ಕೆ ನಾವು ಐಡೋಮೆಟ್ರಿಕ್ ಅಂತ ಹೇಳ್ತೀವಿ. ಇಟ್ಸ್ ಅ ಟೈಪ್ ಆಫ್ ಎ ರೆಡಾಕ್ಸ್ ಟೈಟ್ರೇಷನ್. ಇದೆಲ್ಲನೂ ಎಕ್ಸಾಂಪಲ್ ಆಗುತ್ತೆ. ಅದೇ ಥರ ಈಗ ನೀವು ಏನು ಮಾಡ್ತೀರಾ ಅಂದರೆ, ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ, ಆ ಸ್ಟ್ಯಾಂಡರ್ಡ್ ಸೊಲ್ಯೂಷನಲ್ಲಿ ನಾವು 2 ಥರ ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಒಂದಕ್ಕೆ ಪ್ರೈಮರಿ ಸ್ಟ್ಯಾಂಡರ್ಡ್ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ಸೆಕೆಂಡ್ರಿ ಸ್ಟ್ಯಾಂಡರ್ಡ್ ಅಂತ ಹೇಳ್ತೀವಿ. ಪ್ರೈಮರಿ ಸ್ಟ್ಯಾಂಡರ್ಡ್ ಅಂದ್ರೇನು, ನಿಮಗೆ ನಾರ್ಮಾಲಿಟಿ ಕಾನ್ಸಂಟ್ರೇಷನ್ ಗೊತ್ತು. ಒನ್ಸ್ ಯು ಪ್ರಿಪೇರ್ ದಿ ಸೊಲ್ಯೂಷನ್, ಆ ಸೊಲ್ಯೂಷನ್ದು ಕಾನ್ಸಂಟ್ರೇಷನ್ ಚೇಂಜ್ ಆಗಲ್ಲ ವೆನ್ ಯು ಕೀಪ್ ಇಟ್ ಫಾರ್ ಎ ಲಾಂಗರ್ ಟೈಮ್. ಕೆಲವೊಂದು ಏನಾಗುತ್ತೆ, ಸೊಲ್ಯೂಷನ್ ಕರೆಕ್ಟಾಗಿ ಮಾಡಿರ್ತೀರಾ, ಮಾಡಿದಾಗ ಕರೆಕ್ಟಾಗಿರುತ್ತೆ, ಆಫ್ಟರ್ ಸಮ್ ಟೈಮ್ ಏನಾಗುತ್ತೆ ಅದರದ್ದು ಕಾನ್ಸಂಟ್ರೇಷನ್ ಚೇಂಜ್ ಆಗುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಸೆಕೆಂಡ್ರಿ ಸ್ಟ್ಯಾಂಡರ್ಡ್ ಅಂತ ಹೇಳ್ತೀವಿ. ಯಾವುದೊಂದು ಕಾನ್ಸಂಟ್ರೇಷನ್ ಚೇಂಜ್ ಆಗಲ್ವಲ್ಲ ಅದನ್ನು ನಾವೇನಂತ ಕರಿತೀವಿ, ಪ್ರೈಮರಿ ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಇಲ್ಲಿ ಪೊಟ್ಯಾಷಿಯಂ ಡೈಕ್ರೋಮೇಟ್ನ ನಾನು ಪ್ರೈಮರಿ ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಆಗಿ ಪ್ರಿಪೇರ್ ಮಾಡ್ಕೊಳ್ತೀನಿ. ಯಾಕೆ ಅಂತಂದರೆ, ನನಗೆ ಅದರದ್ದು ಕಾನ್ಸಂಟ್ರೇಷನ್ ಚೇಂಜ್ ಆಗಲ್ಲ, ಹಾಗೆಯೇ ಅದು ಕೊಳ್ತಾ ಹೋಗುತ್ತೆ. ಆಯ್ತಾ, ಓಕೆ. ಈಗ ಟೈಟ್ರೇಷನ್ ಮಾಡ್ಬೇಕಾದ್ರೆ ಯಾವ ರೀತಿ ಟೈಟ್ರೇಷನ್ ಮಾಡ್ತೀರಾ ನೀವು? ಫಸ್ಟು ಏನು ತೊಗೊಳ್ತಾ ಇದ್ದೀರಾ ನೀವು? ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಅಥವಾ ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್ನ ಆ್ಯಡ್ ಮಾಡ್ತಾ ಇದ್ದೀರಾ ಯಾವುದೇ ಒಂದು ರೆಡಾಕ್ಸ್ ಟೈಟ್ರೇಷನ್ಗೆ, ಅದು K2Cr2O7 ವರ್ಸಸ್ ಸೋಡಿಯಂ ಆಕ್ಸಿಲೇಟ್ ಆಗಿರ್ಬೋದು, ಇಲ್ಲಾಂದರೆ ಎಫ್ ಎ ಎಸ್ ವರ್ಸಸ್ ಡೈಕ್ರೋಮೇಟ್ ಆಗಿರ್ಬೋದು. ಅಲ್ಲಿ ಏನು ಮಾಡ್ತೀವಿ ನಾವು, ಆ್ಯಸಿಡ್ನ ಯೂಸ್ ಮಾಡ್ತೀವಿ. ಯಾಕೆ ಆ್ಯಸಿಡ್ನ ಯೂಸ್ ಮಾಡ್ತೀವಿ, ಡೈಲ್ಯೂಟ್ ಆ್ಯಸಿಡ್ನ ಯೂಸ್ ಮಾಡ್ತೀವಿ ಅಂದರೆ, ಇನ್ ಆರ್ಡರ್ ಟು ಬ್ರಿಂಗ್ ಅಬೌಟ್ ದಿ ಆಕ್ಸಿಡೇಷನ್, ಆಕ್ಸಿಡೇಷನ್ ಮಾಡೋದಕ್ಕೋಸ್ಕರ ಬೇಕಾಗತ್ತೆ, ಅದಕ್ಕೋಸ್ಕರ ನಾನು ಅದನ್ನು ಯೂಸ್ ಮಾಡ್ತೀನಿ. ಆದರೆ ಯಾಕೆ ಸಲ್ಫ್ಯೂರಿಕ್ ಆ್ಯಸಿಡೇ ಯೂಸ್ ಮಾಡಬೇಕು, ನೈಟ್ರಿಕ್ ಆ್ಯಸಿಡ್ ಅಥವಾ ಹೆಚ್ ಸಿ ಎಲ್ನ ಯಾಕೆ ಯೂಸ್ ಮಾಡಬಾರ್ದು? ನೈಟ್ರಿಕ್ ಆ್ಯಸಿಡ್ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ, ನೀವು ಯಾವುದೇ ಒಂದು ಅಪಾರ್ಟ್ ಫ್ರಮ್ ದ ಟೂ ಮೇಜರ್ ಸೊಲ್ಯೂಷನ್ ದಟ್ ಯು ಆರ್ ಯೂಸಿಂಗ್, ಒನ್ ಇಸ್ ಎ ಟೈಟ್ರೇಂಟ್, ಅದರ್ ಒನ್ ಇಸ್ ಎ ಅನಲೈಟ್, ಅದು ಬಿಟ್ಟು ಬೇರೆ ಏನೇ ಯೂಸ್ ಮಾಡಿದ್ರು ದಟ್ ಶುಡ್ ನಾಟ್ ಇಂಟರ್ಫಿಯರ್ ಇನ್ ದಿ ಕೆಮಿಕಲ್ ರಿಯಾಕ್ಷನ್, ಆ ಥರದ್ದನ್ನು ನಾವು ಯೂಸ್ ಮಾಡಬೇಕು. ಆದರೆ ನೀವು ನೈಟ್ರಿಕ್ ಆ್ಯಸಿಡ್ ಯೂಸ್ ಮಾಡಿದ್ರೆ ಏನಾಗುತ್ತೆ, ನೈಟ್ರಿಕ್ ಆ್ಯಸಿಡ್ ಇಸ್ ಎ ವೆರಿ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್, ಹಂಗಾಗಿ ಏನಾಗುತ್ತೆ, ಇಟ್ ವಿಲ್ ಇಂಟರ್ಫಿಯರ್ ಇನ್ ದಿ ಕೆಮಿಕಲ್ ರಿಯಾಕ್ಷನ್, ನನಗೆ ಎಂಡ್ ಪಾಯಿಂಟು ಕರೆಕ್ಟಾಗಿ ಬರೋದಿಲ್ಲ, ಹಂಗಾಗಿ ಅದನ್ನು ನಾನು ಯೂಸ್ ಮಾಡೋಕ್ಕಾಗಲ್ಲ. ಆ ಥರ ಎಚ್ ಸಿ ಎಲ್ನ ತೊಗೊಂಡ್ರೆ ಎಚ್ ಸಿ ಎಲ್ ಏನಾಗುತ್ತೆ, ಇಂದ ರಿಯಾಕ್ಷನ್ ಮತ್ತು K2Cr2O7 ತೊಗೊಂಡಾಗ ಕ್ಲೋರಿನ ಪ್ರೊಡ್ಯೂಸ್ ಮಾಡುತ್ತೆ. ಆ ಕ್ಲೋರಿನ್ ಏನಾಗುತ್ತೆ ಅಂದರೆ, ಇಟ್ಸ್ ಆಲ್ಸೋ ಎ ವೆರಿ ಗುಡ್ ಆಕ್ಸಿಡೈಸಿಂಗ್ ಏಜೆಂಟ್, ದಟ್ ಆಲ್ಸೋ ಇನ್ವಾಲ್ವ್ ಇನ್ ಎ ಕೆಮಿಕಲ್ ರಿಯಾಕ್ಷನ್, ಹಂಗಾಗಿ ನಿಮಗೆ ಎಂಡ್ ಪಾಯಿಂಟು ಕರೆಕ್ಟಾಗಿ ಬರೋದಿಲ್ಲ. ಹಾಗಾಗಿ ನಾವೇನು ಮಾಡ್ತೀವಿ ಅಂತಂದರೆ, ಡೈಲ್ಯೂಟ್ ಸೊಲ್ಯೂಷನ್ ಸಲ್ಫ್ಯೂರಿಕ್ ಆ್ಯಸಿಡ್ ಯೂಸ್ ಮಾಡ್ತೀವಿ, ಬಟ್ ವಿ ವೋಂಟ್ ಯೂಸ್ ಎಚ್ ಸಿ ಎಲ್ ಆರ್ ಆ್ಯಸಿಡ್. ಹಾಗಾದ್ರೆ ಸಲ್ಫ್ಯೂರಿಕ್ ಆ್ಯಸಿಡ್ ಯಾಕೆ ಯೂಸ್ ಮಾಡಬೇಕು, ವಾಟ್ಸ್ ಆ ರೋಲ್ ಆಫ್ ಸಲ್ಫ್ಯೂರಿಕ್ ಆ್ಯಸಿಡ್? ನಾನು ಮುಂಚೆನೇ ಹೇಳ್ದಂಗೆ
ಇಲ್ಲಿ ರೆಡಾಕ್ಸ್ ಟೈಟ್ರೇಷನ್ ಆಗ್ತಾ ಇದೆ, ಆಕ್ಸಿಡೇಷನ್ ಆಗ್ತಾ ಇದೆ, ರಿಡಕ್ಷನ್ ಆಗ್ತಾ ಇದೆ. ಎರಡು ಎಂಡ್ ಪಾಯಿಂಟ್ ಆದಾಗ ನಮಗೆ ರಿಡಕ್ಷನ್ ಪೊಟೆನ್ಷಿಯಲ್ ಅಂತ ಒಂದು ವರ್ಡ್ ಯೂಸ್ ಮಾಡ್ತೀವಿ. ಆ ರಿಡಕ್ಷನ್ ಪೊಟೆನ್ಷಿಯಲ್ಲು ಪ್ರಾಪರ್ ಆಗಿ ಇದ್ದಾಗ ಅವಾಗಷ್ಟೇ ನಿಮ್ಗೆ ಏನಾಗುತ್ತೆ, ಆ ಇಂಡಿಕೇಟರು ಅಥವಾ ಎಂಡ್ ಪಾಯಿಂಟು ಕರೆಕ್ಟ್ ಆಗಿ ರೀಚ್ ಆಗುತ್ತೆ. ಸೊ ಅದು ರೀಚ್ ಆಗಬೇಕು ಅಂತಂದ್ರೆ ನಿಮಗೆ ಪಿ ಎಚ್ ಆಫ್ ದ ಪರ್ಟಿಕ್ಯುಲರ್ ಎಂಡ್ ಪಾಯಿಂಟಲ್ಲಿ ಸೊಲ್ಯೂಷನ್ ಏನಾಗುತ್ತೆ, ದಟ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಅದು ಅಸಿಡಿಕ್ ಆಗಿರ್ಬೇಕಾ, ಬೇಸಿಕ್ ಆಗಿರ್ಬೇಕಾ, ನ್ಯೂಟ್ರಲ್ ಆಗಿರ್ಬೇಕಾ ಅನ್ನೋದು ಡಿಸೈಡ್ ಆಗುತ್ತೆ. ಸೊ ಆ್ಯಕ್ಚುಲಿ ನಿಮಗೆ ಎಂಡ್ ಪಾಯಿಂಟಲ್ಲಿ ನಿಮ್ಗೆ ಏನಾಗಿರಬೇಕು ಅಂದರೆ ಅಸಿಡಿಕ್ ಆಗಿರಬೇಕು, ಹೆಚ್ ಪ್ಲಸ್ ಜಾಸ್ತಿ ಇರಬೇಕು. ದೇರ್ಫೋರ್ ವಿ ಆರ್ ಗೋಯಿಂಗ್ ಟು ಆ್ಯಡ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್ ಫಾರ್ ದಿ ಟೈಟ್ರೇಷನ್. ಆದರೆ ಈ ಪರ್ಟಿಕ್ಯುಲರ್ ಟೈಟ್ರೇಷನ್ಗೆ ನಾವು ಆರ್ಥೋಫಾಸ್ಫರಿಕ್ ಆ್ಯಸಿಡ್ ಮತ್ತು ಆ್ಯಸಿಡ್ ಮಿಕ್ಸ್ಚರ್ನ ಆ್ಯಡ್ ಮಾಡ್ತೀವಿ. ಯಾಕೆ ಅಂತ ನಾನು ನೆಕ್ಸ್ಟ್ ಸ್ಲೈಡಲ್ಲಿ ಅದ್ರ ಬಗ್ಗೆ ನಿಮಗೆ ಹೇಳ್ತಾ ಹೋಗ್ತೀನಿ. ನೇಮ್ ದಿ ಆಕ್ಸಿಡೈಸಿಂಗ್ ಏಜೆಂಟ್ ಆ್ಯಂಡ್ ರೆಡ್ಯೂಸಿಂಗ್ ಏಜೆಂಟ್ ಇನ್ ದಿ ಟೈಟ್ರೇಷನ್ ಆಫ್ FASS ವರ್ಸಸ್ ಡೈಕ್ರೋಮೇಟ್ ಅಂತ ಹೇಳ್ತಾರೆ. ಇಲ್ಲಿ ಪೊಟ್ಯಾಷಿಯಂ ಡೈಕ್ರೋಮೇಟ್ ಆಕ್ಸಿಡೈಸಿಂಗ್ ಏಜೆಂಟು, FASS ಏನಾಗ್ತಾ ಇದೆ ನಿಮಗೆ ರೆಡ್ಯೂಸಿಂಗ್ ಏಜೆಂಟ್ ಆಗಿ ಇರ್ತಾ ಇದೆ. ಅದಕ್ಕೆ ಅಂತಂದರೆ ಮುಂದೆ ಹೇಳ್ತೀನಿ ನಾನು ಹೇಗೆ ಬರುತ್ತೆ ಅಂತ. ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ನ ತೊಗೊಂಡೆ, ಅದರಲ್ಲಿ ನಾನು ಏನು ಮಾಡಬೇಕಾಗುತ್ತೆ ಇದನ್ನು ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ವಾಟ್ ಇಸ್ ದ ರೋಲ್ ಆಫ್ ಆ್ಯಸಿಡ್ ಮಿಕ್ಸ್ಚರ್ ಇನ್ ದಿ ಟೈಟ್ರೇಷನ್ ಆಫ್ FAS ವರ್ಸಸ್ ಪೊಟ್ಯಾಷಿಯಂ ಡೈಕ್ರೋಮೇಟ್? KMnO4 ವರ್ಸಸ್ ಆಕ್ಸಲೇಟ್ ಆದರೆ ನಾವು ಏನು ಮಾಡಿದ್ವಿ, ಬರೀ ಸಲ್ಫ್ಯೂರಿಕ್ ಆ್ಯಸಿಡ್ನ ಯೂಸ್ ಮಾಡಿದ್ವಿ. ಆದರೆ ಇಲ್ಲೇನು ಮಾಡ್ತಾ ಇದ್ದೀವಿ, ಆ್ಯಸಿಡ್ ಮಿಕ್ಸ್ಚರ್ ಯೂಸ್ ಮಾಡ್ತಾ ಇದ್ವಿ ಅಲಾಂಗ್ ವಿತ್ ಸಲ್ಫ್ಯೂರಿಕ್ ಆ್ಯಸಿಡ್. ವಿ ಆರ್ ಆ್ಯಡಿಂಗ್ ಆರ್ಥೋಫಾಸ್ಫೋರಿಕ್ ಆ್ಯಸಿಡ್. ಯಾಕೆ ನಾನು ಮುಂಚೆನೇ ಹೇಳ್ದಂಗೆ ನನಗೆ ಎಂಡ್ ಪಾಯಿಂಟ್ ಏನಿದೆಯಲ್ಲ, ದಟ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಅಲ್ಲಿ ನನಗೆ ಅದರದ್ದು pH ಎಷ್ಟಿದೆ ಅಥವಾ ಅದರದ್ದು ರೆಡಾಕ್ಸ್ ಪೊಟೆನ್ಷಿಯಲ್ ಎಷ್ಟಿದೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಫಾಸ್ಫೋರಿಕ್ ಆ್ಯಸಿಡ್ ಆ್ಯಡ್ ಮಾಡೋದ್ರಿಂದ ಹೆಚ್ ಪ್ಲಸ್ ಅಯನ್ಸ್ ಜಾಸ್ತಿ ಆದಾಗ ಐರನ್ದು ತ್ರೀ ಪ್ಲಸ್ದು ಕಲರ್ ಏನಾಗುತ್ತೆ, ಮಾಸ್ಕ್ ಆಗುತ್ತೆ, ಡೈಲ್ಯೂಟ್ ಆಗುತ್ತೆ. ನನಗೆ ಕಲರ್ ಚೇಂಜು ಎಂಡ್ ಪಾಯಿಂಟಲ್ಲಿ ಕರೆಕ್ಟಾಗಿ ಕಾಣಿಸ್ಬೇಕು. ಹಂಗಾಗಿ ನಾನು ಏನು ಮಾಡ್ತಾ ಇದ್ದೀನಿ, ಐ ಆಮ್ ಆ್ಯಡಿಂಗ್ ದಿ ಮಿಕ್ಸ್ಚರ್ ಆಫ್ ಆರ್ಥೋಫಾಸ್ಫೋರಿಕ್ ಆ್ಯಸಿಡ್ ಆ್ಯಂಡ್ ಫ್ಯೂರಿಕ್ ಆ್ಯಸಿಡ್. ಓಕೆ, ಹಾಗಾದ್ರೆ ಹೇಗಾಗುತ್ತೆ ಇದು, ರಿಯಾಕ್ಷನ್ಸ್ನ ನೋಡ್ಕೊಳ್ತಾ ಹೋಗೋಣ. ನಾನು ಹೇಳಿದೆ ಇದು ರೆಡಾಕ್ಸ್ ರಿಯಾಕ್ಷನ್ ಅಂತ ಹೇಳಿದೆ. ಫಸ್ಟ್ ಸ್ಟೆಪ್ಪಲ್ಲಿ ಆ್ಯಕ್ಚುಲಿ ರೆಡಾಕ್ಸ್ ರಿಯಾಕ್ಷನ್ಗೆ ಆಫ್ ರಿಯಾಕ್ಷನ್ ಅಂತ ಹೇಳ್ತೀವಿ, ರೆಡಾಕ್ಸ್ ರಿಯಾಕ್ಷನ್ಗೆ ಕಂಪ್ಲೀಟ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಅಲ್ಲಿ ಆ್ಯಕ್ಚುಲಿ ಎರಡು ಸ್ಟೆಪ್ ಆಗುತ್ತೆ. ಒಂದು ಸ್ಟೆಪ್ಪಲ್ಲಿ ಆಕ್ಸಿಡೇಷನ್ ಆಗುತ್ತೆ, ನೇಸೆಂಟ್ ಆಕ್ಸಿಜನ್ ಲಿಬ್ರೇಟ್ ಆಗುತ್ತೆ. ಸೆಕೆಂಡ್ ಸ್ಟೆಪ್ಪಲ್ಲಿ ಆ ನೇಸೆಂಟ್ ಆಕ್ಸಿಜನ್ ಇಸ್ ಅಕ್ಸೆಪ್ಟೆಡ್ ಬೈ ದಿ ಸೆಕೆಂಡ್ ಮಾಲಿಕ್ಯೂಲ್ ಆಗುತ್ತೆ. ಸೊ ಪೊಟ್ಯಾಷಿಯಂ ಡೈಕ್ರೋಮೇಟ್ ಏನಾಗುತ್ತೆ, ಇನ್ ಪ್ರೆಸೆನ್ಸ್ ಆಫ್ ಸಲ್ಫ್ಯೂರಿಕ್ ಆ್ಯಸಿಡ್ ಆರ್ ಆ್ಯಸಿಡ್ ಮಿಕ್ಸ್ಚರ್ ಏನಾಗುತ್ತೆ, ಇಟ್ ಗೆಟ್ ಇಟ್ ಸೆಲ್ಫ್ ರೆಡ್ಯೂಸ್ ಟು ಕ್ರೋಮಿಯಂ ಸಲ್ಫೇಟ್ Cr2SO4 thrice ಆಗಿ ಕನ್ವರ್ಟ್ ಆಗುತ್ತೆ. ಆರೆಂಜ್ ಎಲ್ಲೋ ಇಂದ ಗ್ರೀನ್ ಕಲರ್ ಕನ್ವರ್ಟ್ ಆಗುತ್ತೆ ಬೈ ಗೀವಿಂಗ್ ನೇಸೆಂಟ್ ಆಕ್ಸಿಜನ್. ಆ ನೇಸೆಂಟ್ ಆಕ್ಸಿಜನ್ನ ಯಾವ್ದು ಅಕ್ಸೆಪ್ಟ್ ಮಾಡ್ಕೊಳುತ್ತೆ, ಇಟ್ ಇಸ್ ಅಕ್ಸೆಪ್ಟೆಡ್ ಬೈ ಎ ಫೆರಸ್ ಅಮೋನಿಯಂ ಸಲ್ಫೇಟ್. ಸೊ ಹಂಗಾಗಿ ನಾನು ಏನು ಮಾಡ್ತೀನಿ, ಪೊಟ್ಯಾಷಿಯಂ ಡೈಕ್ರೋಮೇಟ್ ಇಸ್ ಎ ರೆಡ್ಯೂಸಿಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಹೇಳ್ತೀನಿ. ಫೆರಸ್ ಅಮೋನಿಯಂ ಸಲ್ಫೇಟ್ನ ನಾನು ರೆಡ್ಯೂಸಿಂಗ್ ಪೊಟ್ಯಾಷಿಯಂ ಡೈಕ್ರೋಮೇಟ್ನ ನಾನು ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಕನ್ಸಿಡರ್ ಮಾಡ್ತೀನಿ. ಫೆರಸ್ ಸಲ್ಫೇಟ್ನ ನಾನು ಏನು ಮಾಡ್ತೀನಿ, ರೆಡ್ಯೂಸಿಂಗ್ ಏಜೆಂಟ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀನಿ. ಯಾವುದು ನೇಸೆಂಟ್ ಆಕ್ಸಿಜನ್ನ ಕೊಡುತ್ತೆ, ತನಸ್ಥಿತ್ ತಾನೇ ರೆಡ್ಯೂಸ್ ಆಗುತ್ತಲ್ಲ, ಅಂಥ ಏಜೆಂಟ್ಗೆ ನಾನು ಏನಂತ ಕರಿತೀನಿ, ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಕರಿತೀನಿ. ಇಲ್ಲಿ ಪೊಟ್ಯಾಷಿಯಂ ಡೈಕ್ರೋಮೇಟ್ ಇಸ್ ಅನ್ ಆಕ್ಸಿಡೈಸಿಂಗ್ ಏಜೆಂಟ್. ಫೆರಸ್ ಅಮೋನಿಯಂ ಸಲ್ಫೇಟ್ ಏನು ಮಾಡ್ತಾ ಇದೆ, ನೇಸೆಂಟ್ ಆಕ್ಸಿಜನ್ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದೆ, ತನಸ್ಥಿತ್ ತಾನೇ ಗೆಟ್ ಆಕ್ಸಿಡೈಸ್ಡ್ ಟು ಫೆರಸ್ ಸಲ್ಫೇಟ್ Fe2SO4 thrice ಆಗಿ ಕನ್ವರ್ಟ್ ಆಗ್ತಾ ಇದೆ. ಸೊ ಹಂಗಾಗಿ ಅದನ್ನು ನಾನು ರೆಡ್ಯೂಸಿಂಗ್ ಏಜೆಂಟ್ ಅಂತ ಕರಿತೀನಿ. ಸೊ ದೇರ್ ಇಸ್ ಎ ಚೇಂಜ್ ಇನ್ ಆಕ್ಸಿಡೇಷನ್ ನಂಬರ್. ಪೊಟ್ಯಾಷಿಯಂ ಈಗ ಕ್ರೋಮಿಯಂನ ತೊಗೊಂಡ್ರೆ ಕ್ರೋಮಿಯಂ ಇನ್ ಪೊಟ್ಯಾಷಿಯಂ ಡೈಕ್ರೋಮೇಟ್ 6 ಇರುತ್ತೆ, ಕ್ರೋಮಿಯಂ ಸಲ್ಫೇಟ್ ತೊಗೊಂಡ್ರೆ 3 ಇರುತ್ತೆ. ದೇರ್ ಇಸ್ ಎ ಡಿಕ್ರೀಸ್ ಇನ್ ಆಕ್ಸಿಡೇಷನ್ ನಂಬರ್. ಸೊ ಹಂಗಾಗಿ ಇದನ್ನು ನಾನು ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಕರಿತೀನಿ. ಆ ಥರ ಫೆರಸ್ ಅಮೋನಿಯಂ ಸಲ್ಫೇಟಲ್ಲಿ ಫೆರಸ್ ಸಲ್ಫೇಟ್ ಕನ್ಸಿಡರ್ ಮಾಡಿಕೊಂಡ್ರೆ ದೇರ್ ಇಸ್ ಎನ್ ಇನ್ಕ್ರೀಸ್ ಇನ್ ದಿ ಆಕ್ಸಿಡೇಷನ್ ನಂಬರ್. ಇಫ್ ದೇರ್ ಇಸ್ ಎನ್ ಇನ್ಕ್ರೀಸ್ ಇನ್ ದಿ ಆಕ್ಸಿಡೇಷನ್ ನಂಬರ್, ಅದನ್ನು ನಾನು ಏನಂತ ಕರಿತೀನಿ, ರೆಡ್ಯೂಸಿಂಗ್ ಏಜೆಂಟ್ ಅಂತ ನಾನು ಅದನ್ನು ಕರಿತೀನಿ. ಸೊ ಎರಡೂ ಮಾಡಿದಾಗ ಓವರಾಲ್ ರಿಯಾಕ್ಷನ್ ನಿಮಗೆ ಈ ಥರ ಬರ್ತಾ ಹೋಗುತ್ತೆ. ಏಕೆ ಇಲ್ಲಿ ನೀವು ಡೈಫಿನೈಲ್ ಅಮೈನ್ ಇಂಡಿಕೇಟರ್ನ ಇಂಟರ್ನಲ್ ಇಂಡಿಕೇಟರ್ ಆಗಿ ಯೂಸ್ ಮಾಡ್ತೀರಾ, ಆದರೆ ಅದನ್ನೇ ನೀವು ಎಕ್ಸ್ಟರ್ನಲ್ ಇಂಡಿಕೇಟರ್ ಆಗಿ ಪೊಟ್ಯಾಷಿಯಂ ಫೆರಿಸೈನೈಡ್ನ ಯೂಸ್ ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ಎ ಪರ್ಷಿಯನ್ ಬ್ಲೂ ಕಲರ್. ಸೇಮ್ ಟೈಟ್ರೇಷನ್ ವಿ ಆರ್ ಗೋಯಿಂಗ್ ಟು ಡೂ ಯೂಸಿಂಗ್ 2 ಡಿಫ್ರೆಂಟ್ ಇಂಡಿಕೇಟರ್. ಒನ್ ಇಸ್ ಕಾಲ್ಡ್ ಆಸ್ ಇಂಟರ್ನಲ್ ಇಂಡಿಕೇಟರ್, ಇಂಟರ್ನಲ್ ಇಂಡಿಕೇಟರ್ ಡೈಫಿನೈಲ್ ಅಮೈನ್ ಇಂಡಿಕೇಟರ್ ಯೂಸ್ ಮಾಡ್ತೀವಿ. ಸೇಮ್ ಟೈಟ್ರೇಷನ್ ಐ ಕ್ಯಾನ್ ಡೂ ಯೂಸಿಂಗ್ ದಿ ಎಕ್ಸ್ಟರ್ನಲ್ ಇಂಡಿಕೇಟರ್. ಎಕ್ಸ್ಟರ್ನಲ್ ಇಂಡಿಕೇಟರ್ ಯಾವುದಂದ್ರೆ ಪೊಟ್ಯಾಷಿಯಂ ಫೆರಿಸೈನೈಡ್ನ ಯೂಸ್ ಮಾಡ್ತೀವಿ. ಪೊಟ್ಯಾಷಿಯಂ ಫೆರಿಸೈನೈಡ್ನ ನಾನು ಎಕ್ಸ್ಟರ್ನಲ್ ಇಂಡಿಕೇಟರ್ ಆಗಿ ಯೂಸ್ ಮಾಡ್ತೀನಿ. ಅದನ್ನು ಆ್ಯಡ್ ಮಾಡಿದಾಗ ನಮ್ಗೆ ಏನಾಗುತ್ತೆ, ಪರ್ಷಿಯನ್ ಬ್ಲೂ ಕಲರು ಬರ್ತಾ ಹೋಗಿ. ಯಾಕೆ ಅದನ್ನು ನಾನು ಇಂಟರ್ನಲ್ ಇಂಡಿಕೇಟರ್ ಆಗಿ ಯೂಸ್ ಮಾಡಲ್ಲ ಅಂತ ನೆಕ್ಸ್ಟ್ ಸ್ಲೈಡಲ್ಲಿ ಹೇಳ್ತಾ ಹೋಗಿ. ಸೊ ಇಲ್ಲಿ ಏನಾಗ್ತಾ ಹೋಗುತ್ತೆ, ನಿಮಗೆ ಈಕ್ವಲೆಂಟ್ ಮಾಸ್ ಆಫ್ ಪೊಟ್ಯಾಷಿಯಂ ಡೈಕ್ರೋಮೇಟು ಅಥವಾ ನೀವು FASನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ, ಮಾಲಿಕ್ಯುಲರ್ ಮಾಸ್ ಡಿವೈಡೆಡ್ ಬೈ ಚೇಂಜ್ ಇನ್ ಆಕ್ಸಿಡೇಷನ್ ನಂಬರ್ ತೊಗೊಳ್ತೀರಾ. ಮಾಲಿಕ್ಯುಲರ್ ಮಾಸ್ ಆಫ್ ಪೊಟ್ಯಾಷಿಯಂ ಡೈಕ್ರೋಮೇಟು ಬೈ ಆ್ಯಡಿಂಗ್ ಇಂಡಿವಿಜುವಲ್ ಅಟಾಮಿಕ್ ವೇಟ್ನ ನೀವು ಆ್ಯಡ್ ಮಾಡಿದಾಗ ಎಷ್ಟಾಯಿತು, 294 ÷ 6 ಆಯಿತು, ವಿಚ್ ಇಸ್ 49 ಆಗುತ್ತೆ. ಅದೇ ಥರ
ಮಾಲಿಕ್ಯುಲರ್ ವೇಟ್ ಆಫ್ ಎಫ್ ಎ ಎಸ್ನ ನೀವು ಕನ್ಸಿಡರ್ ಮಾಡಿಕೊಂಡ್ರೆ, ಪೊಟ್ಯಾಷಿಯಂ ಸಾರಿ ಫೆರಸ್ ಅಮೋನಿಯಂ ಸಲ್ಫೇಟ್ನ ತೊಗೊಂಡ್ರೆ ಅವಾಗ 392 ಡಿವೈಡೆಡ್ ಬೈ ಆಗುತ್ತೆ, ಅವಾಗ ಅದು 392 ಆಗುತ್ತೆ. ಇದನ್ನು ಯಾಕೆ ನಾನು ಇಂಟರ್ನಲ್ ಇಂಡಿಕೇಟರ್ ಆಗಿ ಪೊಟ್ಯಾಷಿಯಂ ಫೆರಿಸೈನೈಡ್ನ ಯೂಸ್ ಮಾಡಬಾರ್ದು ಅಂದರೆ, ಇಟ್ ರಿಯಾಕ್ಟ್ ವಿತ್ ಅ ಫೆರಸ್ ಅಯಾನ್ ಟು ಫಾರ್ಮ್ ಎ ಕಾಂಪ್ಲೆಕ್ಸ್. ಆ ಕಾಂಪ್ಲೆಕ್ಸ್ ನನಗೆ ಇಂಟರ್ನಲ್ಲೇ ಹಾಕೊಂಡ್ರೆ ಏನಾಗುತ್ತೆ, ಕಲರ್ ಚೇಂಜ್ ಗೊತ್ತಾಗಲ್ಲ, ಎಂಡ್ ಪಾಯಿಂಟ್ ಐಡೆಂಟಿಫೈ ಮಾಡೋದು ಕಷ್ಟ ಆಗುತ್ತೆ. ದೇರ್ ಫೋರ್ ಐ ಆಮ್ ಗೋಯಿಂಗ್ ಟು ಯೂಸ್ ದಟ್ ಆಸ್ ಅನ್ ಎಕ್ಸ್ಟರ್ನಲ್ ಇಂಡಿಕೇಟರ್. ಇಟ್ಸ್ ವೆರಿ ಡಿಫಿಕಲ್ಟ್ ಬಿಕಾಸ್ ಇಟ್ ವಿಲ್ ಬಿ ಎ ವೆರಿ ಡಾರ್ಕ್ ಕಲರ್, ಚೇಂಜ್ ಆಗೋ ಕಲರ್ ನನಗೆ ಐಡೆಂಟಿಫೈ ಮಾಡೋದು ಕಷ್ಟ ಆಗುತ್ತೆ. ಸೊ ದೇರ್ ಫೋರ್ ಐ ವಿಲ್ ಆ್ಯಡ್ ದಟ್ ಆಸ್ ಅನ್ ಎಕ್ಸ್ಟರ್ನಲ್ ಇಂಡಿಕೇಟರ್, ನಾಟ್ ಆಸ್ ಇಂಟರ್ನಲ್ ಇಂಡಿಕೇಟರ್. ನೇಮ್ ದಿ ಬ್ಲೂ ಕಲರ್ ಕಾಂಪ್ಲೆಕ್ಸ್ ದಟ್ ಆಸ್ ಫಾರ್ಮ್ಡ್ ವೆನ್ ಇಟ್ ಇಸ್ ಯೂಸ್ಡ್ ಅಂತ ಹೇಳ್ತಾರೆ. ಅದಕ್ಕೆ ಫೆರೋ ಫೆರಿ ಸೈನೈಡ್ ಅಂತೀವಿ, ಅಥವಾ ಪರ್ಷಿಯನ್ ಬ್ಲೂ ಕಲರ್ ಬರುತ್ತೆ, ನಾವಲ್ಲಿ ಹೇಳ್ತಾ ಹೋಗ್ತೀವಿ. ಸೊ ಈಗ ನೀವು ಎರಡು ಆಕ್ಸಿಡೈಸಿಂಗ್ ಏಜೆಂಟ್ದು ನಾವು ರೆಡಾಕ್ಸ್ ಟೈಟ್ರೇಷನ್ ಎರಡು ಟೈಟ್ರೇಷನ್ ಬಗ್ಗೆ ತಿಳ್ಕೊಂಡಿದ್ದೀವಿ, ಒಂದು ಪೊಟ್ಯಾಷಿಯಂ ಪರ್ಮಾಂಗನೇಟ್ ವರ್ಸಸ್ ಸೋಡಿಯಂ ಆಕ್ಸಿಲೇಟ್ ಇದೆ, ಇನ್ನೊಂದು ಪೊಟ್ಯಾಷಿಯಂ ಡೈಕ್ರೋಮೇಟ್ ವರ್ಸಸ್ ಎಫ್ ಎ ಎಸ್ ಇದೆ. ಎರಡರಲ್ಲೂ ನನಗೆ ಗೊತ್ತು ಪೊಟ್ಯಾಷಿಯಂ ಡೈಕ್ರೋಮೇಟು ಅಥವಾ ಪೊಟ್ಯಾಷಿಯಂ ಪರ್ಮಾಂಗನೇಟ್, ಬೋತ್ ಆಫ್ ದಮ್ ಆರ್ ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಹೇಳ್ತೀವಿ. ಅವೆರಡರಲ್ಲಿ ಯಾವುದು ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ನಾನು ಕನ್ಸಿಡರ್ ಮಾಡ್ಕೋಬೇಕು ಅಂದರೆ, ದಟ್ ಡಿಪೆಂಡ್ಸ್ ಅಪಾನ್ ದಿ ರಿಡಕ್ಷನ್ ಪೊಟೆನ್ಷಿಯಲ್. ಸೊ ಹೈಯರ್ ದಿ ರಿಡಕ್ಷನ್ ಪೊಟೆನ್ಷಿಯಲ್, ಹೈಯರ್ ದಿ ಆಕ್ಸಿಡೈಸಿಂಗ್ ಪ್ರಾಪರ್ಟಿ. ಸೊ ಕೆಎಮ್ಎನ್ ಫೋರ್ ಮತ್ತು ಪೊಟ್ಯಾಷಿಯಂ ಡೈಕ್ರೋಮೇಟ್ನ ಕನ್ಸಿಡರ್ ಮಾಡ್ಕೊಂಡ್ರೆ, ಕೆಎಮ್ಎನ್ ಫೋರ್ಗೆ 1.52 ವೋಲ್ಟ್ಸ್ ಇದೆ, ಪೊಟ್ಯಾಷಿಯಂ ಡೈಕ್ರೋಮೇಟ್ಗೆ 1.33 ಇದೆ. ದೇರ್ ಫೋರ್ ಕೆಎಮ್ಎನ್ ಫೋರ್ ಇಸ್ ಎ ಸ್ಟ್ರಾಂಗರ್ ಆಕ್ಸಿಡೈಸಿಂಗ್ ಏಜೆಂಟ್ ಕಂಪೇರ್ ಟು ದಟ್ ಆಫ್ ಪೊಟ್ಯಾಷಿಯಂ ಡೈಕ್ರೋಮೇಟ್. ಈ ರೀತಿಯಾಗಿ ಬೇರೆ ಬೇರೆ ಕ್ವಶನ್ಸ್ನ ಕೇಳ್ತಾರೆ, ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಅದನ್ನು ಆನ್ಸರ್ ಮಾಡಿದ್ರೆ ಈಸಿ ಆಗುತ್ತೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.